ಹಿರಿಯರಾದ ಡಾಕ್ಟರ್ ಶಾಂತರಾಮ್ ಅವರು, ಸಭೆಯಲ್ಲಿ ಉಪಸ್ಥಿತರಿರುವ ಕರ್ನಾಟಕ ರತ್ನ ಡಾಕ್ಟರ್ ಜವರೇಗೌಡರೇ, ನನ್ನ ಗುರುಗಳಾದ ವಿವೇಕರಿಗಳೇ, ಮಿತ್ರರೇ, ಶಿಷ್ಯ ವಾತ್ಸಲ್ಯ ಸಂಪೂರ್ಣ ಶ್ರೀ ಗುರು ಪರಮೇಶ್ವರಂ ಲಬ್ಧವರ್ಣಂ ಕವಿಶ್ರೇಷ್ಠಂ ದಂಡನತ್ಯ ಭಜಾಮಹೇ. ಪರಮೇಶ್ವರ ಭಟ್ರ ವಿದ್ಯಾರ್ಥಿಗಳೊಬ್ಬರಾಗಿದ್ದ ಕೆ ಸುಬ್ರಹ್ಮಣ್ಯ ಭಟ್ರು ಅವರ ಬಗ್ಗೆ ಬರೆದ ಎರಡು ಸಾಲನ್ನು ನೆನಪಿಸಿಕೊಳ್ತಾ ಪರಮೇಶ್ವರ ಭಟ್ರ ಬಗ್ಗೆ ನನ್ನ ಮಾತುಗಳನ್ನು ಮೂರು ಹಂತಗಳಲ್ಲಿ ನಾನು ವಿವರಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಅವರ ಜೀವನದ ಕೆಲವು ವಿವರಗಳು. ಎರಡನೇದಾಗಿ, ಬೆಳಗ್ಗೆ ಮಿತ್ರ ಪಾದಿಕಲ್ ಅವರು ಪ್ರಸ್ತಾಪಿಸಿದ ಅವರ ಅನುವಾದ ಸಾಹಿತ್ಯವನ್ನು ಕುರಿತ ಮುಂದುವರಿಕೆಯ ಒಂದು ಎರಡು ಮಾತು. ಕೊನೆಯದಾಗಿ, ಪರಮೇಶ್ವರ ಭಟ್ರ ಕಾವ್ಯದ ಕೆಲವು ಹಾಸ್ಯ ಪ್ರಸಂಗಗಳು. ಹೀಗೆ ವಿಭಾಗ ಮಾಡಿಕೊಡ್ತೇನೆ. ಮಂಗಳೂರಲ್ಲಿ ನಾವು ಪರಮೇಶ್ವರ ಭಟ್ರ ವಿದ್ಯಾರ್ಥಿಗಳಾಗಿದ್ದಾಗ ಸಂಜೆ ಹೊತ್ತು ಅವರ ರೂಮಿನಲ್ಲಿ ಯಾವಾಗಲೂ ಒಂದು ತಮಾಷೆ ನಡೀತಾ ಇತ್ತು. ಪ್ರತಿದಿನ ತುಳುನಾಡಿನ ಯಾವುದಾದ್ರೂ ಒಂದು ಹಳ್ಳಿಯಲ್ಲಿ ಅವರ ಭಾಷಣ. ಕೆಲವು ದಿನ ಉದಯವಾಣಿ ನೋಡುವಾಗ ಎರಡೆರಡು ಕಡೆ ಪರಮೇಶ್ವರ ಭಟ್ರ ಭಾಷಣ ಅಂತ ಜಾಹೀರಾತು ಇತ್ತು. ನಾವು ಹೇಳುದು, ನಾವು ರೊಟ್ಟಿಗೆ ಭಾಷಣ ಕೊಡೋರು ನಾವೆಲ್ಲ. ಕಾರಲ್ಲಿ ಸಿಟ್ಟಿದ್ರೆ ತೆಕ್ಕುಂಜಿಯವರ ಕಾರಲ್ಲಿ, ಪರಮೇಶ್ವರ ಭಟ್ರ ಕಾರಲ್ಲಿ ಎಲ್ಲ ಹಳ್ಳಿಗಳಿಗೆ ಹೋಗಿ ಅವರ ಭಾಷಣ ಕೇಳೋದು. ಪರಮೇಶ್ವರ ಭಟ್ರ ಭಾಷಣ ಎರಡು ಕಡೆ ಉಂಟು ಅಂತ ಅಂದ್ಕೊಳ್ಳಿ. ಸರ್, ಎರಡು ಕಡೆ ಭಾಷಣ ಉಂಟು ಇವತ್ತು, ಏನಿದು? ಅವರೆಲ್ಲ ತಪ್ಪಾಗಿ ಗುರುತು ಮಾಡಿಕೊಳ್ಳು, ತಪ್ಪಾಗಿ ಒಪ್ಪಿಕೊಂಡು ಬಿಡ್ತೀವಿ. ನಾವು ಕೇಳಿದ್ರೆ ಅವ್ರು ಹೇಳೋದು, ತಡೆಯಯ್ಯ, ಯಾರು ಮೊದಲು ಕಾರ್ ತಗೊಂಡು ಬರ್ತಾರೆ ಅವ್ರ ಕಾರ್ಗೆ ಹೋಗೋಣ. ಇನ್ನೊಂದು ತಮಾಷೆ ಆಗ್ತಾ ಇತ್ತು. ಕಾರು ಹೊರಡುವಾಗ, ಕಾರ್ ಬಂದ ಮೇಲೆ ಇವರದ್ದು ಕನ್ನಡಕದ ಹುಡುಕಾಟ ಸು ಕನ್ನಡ ಕೇಳುಂಟು. ಅದು ಅಡುಗೆ ಮನೆಯಲ್ಲುಂಟಾ, ಟೇಬಲಲ್ಲುಂಟಾ ಅಂತ ಅರ್ಧ ಗಂಟೆ ಹುಡುಕಿದ ಮೇಲೆ ಕೋಟಿನ ಜೇಬಿನಲ್ಲಿ ಉಂಟು. ಇವತ್ತು ಯಾಕೆ ನೆನಪಾಯಿತು ಅಂದರೆ, ಮಧ್ಯಾಹ್ನ ಊಟ ಮಾಡಿ ಕೈ ತೊಳೆಯುವಾಗ ನನ್ನ ಕನ್ನಡಕ ಹಾಳಾಯಿತು. ಪರಮೇಶ್ವರ ಭಟ್ರ ಕನ್ನಡಕದ ಹಾಸ್ಯ ಪ್ರಸಂಗಗಳು ನೆನಪಾಗ. ಪರಮೇಶ್ವರ ಭಟ್ರು ಅವರ ಕುಟುಂಬದವರು ಮೂಲತಃ ಉಡುಪಿಯ ಶಿವಳ್ಳಿಯವರೇ. ಉಡುಪಿಯ ಶಿವಳ್ಳಿಯಿಂದ ಅವರ ಕುಟುಂಬದ, ಪರಮೇಶ್ವರ ಭಟ್ರ ಕುಟುಂಬದ ಹಿರಿಯರೊಬ್ಬರು, ಅವರ ಹೆಸರು ಕೂಡ ಪರಮೇಶ್ವರ ಭಟ್ರು. ಆ ಪರಮೇಶ್ವರ ಭಟ್ರು 17ನೇ ಶತಮಾನದ ಪೂರ್ವಾರ್ಧದಲ್ಲಿ ಕೆಳದಿಯ ಶಿವಪ್ಪ ನಾಯಕನ ಆಮಂತ್ರಣದ ಮೇರೆಗೆ ಶೃಂಗೇರಿಯ ವಿದ್ಯಾರಣ್ಯದ ಪುರದ ಸದಾಶಿವ ದೇವರ ಪೂಜೆಯ ಕೆಲಸಕ್ಕೆ ಅಂತ ಉಡುಪಿಯಿಂದ ಅಲ್ಲಿಗೆ ಹೋದರು. ಆ ಕುಟುಂಬದಲ್ಲಿ ಹುಟ್ಟಿದ ಈ ಪರಮೇಶ್ವರ ಭಟ್ರು, ಅವರ ತಂದೆ ಸದಾಶಿವರಾಯರು, ತಂದೆ ಹೆಸರನ್ನ ಅವರು ವಚನಗಳಲ್ಲಿ ಅಂಕಿತವಾಗಿ ಕೂಡ ಉಪಯೋಗಿಸಿಕೊಂಡಿದ್ದಾರೆ. ಮಾಳೂರಿನಲ್ಲಿ ಅಧ್ಯಾಪಕರಾಗಿದ್ದ ಈ ಸದಾಶಿವರಾವ್ ಮತ್ತು ಲಕ್ಷ್ಮಮ್ಮ ದಂಪತಿಗಳ ಮಗನಾಗಿ ಪರಮೇಶ್ವರ ಭಟ್ರು 14ನೇ ಫೆಬ್ರವರಿ 8ರಂದು ಮಹಾಯುದ್ಧದ ಕಷ್ಟದ ದಿನಗಳಲ್ಲಿ ಹುಟ್ಟಿದೆ ನಾನು, ಮಹಾಯುದ್ಧದ ಕಾರ್ಮೋಹಗಳ ಕಾಲದಲ್ಲಿ ಹುಟ್ಟಿದೆ ಅಂತ ಹೇಳ್ಕೊಳ್ತಾರೆ. ಹುಟ್ಟಿದ 2 ವರ್ಷದೊಳಗೆ ಅವರು ತನ್ನ ತಾಯಿಯನ್ನು ಕಳ್ಕೊಂಡ್ರು. ಇಬ್ಬರು ಅಕ್ಕಂದರು, ಕೃಷ್ಣವೇಣಿ ಮತ್ತು ತುಂಗಭದ್ರ, ಈ ತಮ್ಮನನ್ನು ಅಡ್ಡ ಹೆಸರು ಮದಮ್ಮ ಅಂತ ಇತ್ತಂತೆ. ಈ ಮದಮ್ಮ ಅಂತ ಅಡ್ಡ ಹೆಸರನ್ನ ಈ ತಮ್ಮನನ್ನು ಬಹಳ ಪ್ರೀತಿಯಿಂದ ತಂದೆ ಮತ್ತು ಈ ಅಕ್ಕಂದರು ಬೆಳೆಸಿದರು. ತಂದೆ ಮನೆಯಲ್ಲಿ ಇವರಿಗೆ ಖಾಸಗಿ ಪಾಠ ಹೇಳಿ, ಇವರು ಆರಂಭದಲ್ಲಿ ಶಾಲೆಗೆ ಸೇರದೆ ಲೋಯರ್ ಸೆಕೆಂಡ್ರಿಯನ್ನು ಪ್ರೈವೇಟ್ ಕಟ್ಟಿ ಪಾಸ್ ಮಾಡಿದ್ದಂತೆ. ನಂತರ ಹೈಸ್ಕೂಲಿಗೆ, ಆ ಕಾಲದ ಮಲೆನಾಡಿನ ಆ ಕಡೆಯ ತೀರ್ಥಹಳ್ಳಿ ಕಡೆ ಎಷ್ಟೋ ಹುಡುಗರ ಹಾಗೆ ಇವರು ಕೂಡ ತೀರ್ಥಹಳ್ಳಿ ಹೈಸ್ಕೂಲಿಗೆ ಸೇರಿದರು. ಅವರ ಬಾಲ್ಯದ ನೆನಪುಗಳಲ್ಲಿ ತಂದೆಯ ಜೊತೆಯಲ್ಲಿ ಸೈಕಲ್ನಲ್ಲಿ ಕೂತ್ಕೊಂಡು ಶಿವಮೊಗ್ಗಕ್ಕೆ ಹೋಗಿ ವರದಾಚಾರ್ಯರ ಕಂಪನಿಯ ನಾಟಕಗಳನ್ನು ನೋಡಿದ್ದು, ತೀರ್ಥಹಳ್ಳಿಯ ಎಳ್ಳಮಾವಾಸ್ಯೆಯ ಜಾತ್ರೆಯಲ್ಲಿ ಗುಬ್ಬಿ ವೀರಣ್ಣ ಮತ್ತು ರಂಗನಾಥ ಭಟ್ರ ಕಂಪನಿಯ ನಾಟಕಗಳನ್ನು ನೋಡಿದ್ದು, ಶೃಂಗೇರಿಯಲ್ಲಿ ಗರುಡ ಗರ್ವಭಂಗ ಅಂತ ಆ ಕಾಲದ ಮೂಕಿ ಸಿನಿಮಾ ನೋಡಿದ್ದು, ಕಸಗಾರ ಮೇಳ ಅಂತೆ ಕಸಗಾರ ಮೇಳದ ಯಕ್ಷಗಾನ ಪ್ರಸಂಗಗಳನ್ನು ನೋಡಿದ್ದು. ಹಾಗೆ ತಂದೆ ಚೌತಿಯ ಸಂದರ್ಭದಲ್ಲಿ ಊರವರಿಗೆಲ್ಲ ಮಾಡಿಕೊಳ್ಳುತ್ತಿದ್ದ ಆ ಗಣಪತಿಯ ಮೂರ್ತಿಗಳನ್ನು, ಆ ಮೂರ್ತಿ ಮಾಡುವ ತಂದೆ ಕಲೆಯನ್ನು ನೋಡ್ತಾ ಬೆಳೆದದ್ದು, ಇದನ್ನೆಲ್ಲ ಅವರು ತನ್ನ ಬಾಲ್ಯದ ನೆನಪುಗಳಲ್ಲಿ ಅವರು ದಾಖಲು ಮಾಡಿದ್ದುಂಟು.
ಅವರ ಸಾಹಿತ್ಯ ರಚನೆಗೆ ತೀರ್ಥಹಳ್ಳಿ ಹೈಸ್ಕೂಲಲ್ಲಿ ಪ್ರೋತ್ಸಾಹ ಸಿಕ್ಕಿತು. ಬಹಳ ಪ್ರಸಿದ್ಧ ವಿದ್ವಾಂಸರಾಗಿದ್ದ ಕಮಕೋಡು ನರಸಿಂಹಶಾಸ್ತ್ರಿಗಳು ಅವರಿಗೆ ಗುರುಗಳಾಗಿ ಸಿಕ್ಕಿದರು. ಹಾಗೆ ಮುಂದೆ ಕಾಲೇಜು ದಿನಗಳಲ್ಲಿ ತನಗೆ ತುಂಬ ಪ್ರೋತ್ಸಾಹ ಕೊಟ್ಟವರು ವಿ ಸೀತಾರಾಮಯ್ಯ ಅಂತ ಅವರು ನೆನಪು ಮಾಡಿಕೊಳ್ತಾರೆ. ಎಸ್ ಎಸ್ ಎಲ್ ಸಿಯಲ್ಲಿ ಗಣಿತದಲ್ಲಿ ಫೈಲ, ಇನ್ನು ಹುಡುಗ ತೀರ್ಥಹಳ್ಳಿಯಲ್ಲಿ ಪಾಸ್ ಆಗಲಿಕ್ಕಿಲ್ಲ ಅಂತ ತಂದೆ ತನ್ನ ಗೆಳೆಯರೊಬ್ಬರ ಜೊತೆಯಲ್ಲಿ ಬೆಂಗಳೂರಲ್ಲಿ ಹೋಟೆಲ್ ಇಟ್ಟುಕೊಂಡಿದ್ದ ತನ್ನ ಗೆಳೆಯನ ಮನೆಯಲ್ಲಿ ಇದ್ದುಕೊಂಡು ಅಲ್ಲಿ ಶಾಲೆಗೆ ಹೋಗಿ ಅಲ್ಲಿ ಪಾಸ್ ಮಾಡಲಿಕ್ಕೆ ಪ್ರಯತ್ನ ಮಾಡು ಅಂತ ಕಳಿಸಿಕೊಟ್ರಂತೆ. ಅಲ್ಲಿ ಹೋಗಿ ಅಲ್ಲಿ ಒಂದು ವರ್ಷ ತಿರುಗಿ ಎಸ್ ಎಲ್ ಸಿ ಕ್ಲಾಸಿಗೆ ಯಾವುದೋ ಶಾಲೆಗೆ ಸೇರಿ ಅಲ್ಲಿ ಎಸ್ ಎಲ್ ಸಿ ಪಾಸ್ ಮಾಡಿದರು. ಆದರೆ ಅವರು ಎಸ್ ಎಲ್ ಸಿ ಮುಗಿಸಿ ಇಂಟರ್ಮೀಡಿಯೇಟ್ ಬರೋ ಹೊತ್ತಿಗೆ ತಂದೆಯನ್ನು ಮತ್ತು ಒಬ್ಬ ಅಕ್ಕನನ್ನು ಕಳ್ಕೊಂಡ್ರು. 1934 ಬಿ ಎ ಆನರ್ಸಿಗೆ ಮಹಾರಾಜ ಕಾಲೇಜಿಗೆ ಸೇರಿದಾಗ ಅವರು ಆ ತರಗತಿಯ ಏಕಮೇವ ವಿದ್ಯಾರ್ಥಿಯಂತೆ. ಈಗ ನೋಡಿ, 5 ಇಲ್ಲದಿದ್ದರೆ ಆ ಕೋರ್ಸ್ ತೆಗೆದುಹಾಕ್ತೇವೆ, 15 ಇದ್ದರೆ ತೆಗೆದಾಗ ಏನು ಯೂನಿವರ್ಸಿಟಿಗಳದ್ದು ಸುತ್ತೋಲೆ ಗಲಾಟೆ ಗಲಾಟೆ. ಆಗ ನೋಡಿ, ಒಬ್ಬರೇ ವಿದ್ಯಾರ್ಥಿಯವರು ಬಿ ಎ ಆನರ್ಸಿಗೆ, ಜಿ ವೆಂಕಟ ಸುಬ್ಬಯ್ಯನವರು ಇವರ ಜೂನಿಯರ್ ಆಗಿ ಆ ಬ್ಯಾಚಲ್ಲಿ 4 ಇದ್ದಾರಂತೆ. ಇವರು ಒಬ್ಬರೇ ಇದ್ದರು. ಮೈಸೂರಿನ ಅನಾಥಾಲಯಗಳಲ್ಲಿ ಊಟ, ವಾರಾನ್ನದ ಊಟ ಎಲ್ಲ ಮಾಡ್ತಾ ಕವನ ಬರೀಲಿಕ್ಕೆ ಆರಂಭಿಸಿದ ಪರಮೇಶ್ವರ ಭಟ್ರು ಒಂದಿನ ಬಿ ಎಂ ಶಿವರ ಮನೆಗೆ ಹೋಗಿ ತನ್ನ ಕವನಗಳ ಹಸ್ತಪ್ರತಿಯನ್ನು ಕೊಟ್ಟರಂತೆ. ಬಿ ಎಂ ಶಿವರು ಒಂದು ವಾರ ಬಿಟ್ಟು ಬಾ ಅಂಥೇಳಿ ಒಂದು ವಾರ ಬಿಟ್ಟು ಇವರು ಹೋದಾಗ ಆ ಕವನಗಳನ್ನೆಲ್ಲ ತಿದ್ದಿ ಮಾರ್ಗದರ್ಶನ ನೀಡಿ ತನ್ನ ಕಾವ್ಯಕ್ಕೆ ಅವರು ಪ್ರೋತ್ಸಾಹ ಕೊಟ್ಟದ್ದನ್ನು ನೆನೆಸ್ಕೊಳ್ತಾರೆ. 1939 ಅವರು ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇರಿದಾಗ 40 ಸಂಬಳ. 72 ನಾನು ಸೇರುವಾಗ ಅದು 420 ಪರಮೇಶ್ವರ ಭಟ್ರಿಗೆ ಆ ಕಾಲದಲ್ಲಿ 40 ಸಂಬಳ ಅಂತೆ. 1939 40 ತುಮಕೂರಿಗೆ ವರ್ಗ ಆಯಿತು. ಅಲ್ಲಿ ಪರಮೇಶ್ವರ ಭಟ್ರ ಜೀವನದ ಬಹಳ ಭಯಾನಕ ಒಂದು ಘಟನೆ ನಡೆಯಿತು. ಸರ್ಕಾರಿ ಕಾಲೇಜಿನಲ್ಲಿ ಕ್ಲಾಸ್ ರೂಮ್ ಇಲ್ಲ ಅಂತ ಲ್ಯಾಬಿನಲ್ಲಿ ಪಾಠ ಮಾಡ್ತಾ ಇರುವಾಗ ಸ್ವಾತಂತ್ರ್ಯ ಚಳುವಳಿಯ ಕಾಲ, ಯಾರೋ ಸ್ವಲ್ಪ ಉಗ್ರಗಾಮಿಗಳಾಗಿದ್ದ ಹುಡುಗರು ಲ್ಯಾಬಿನಲ್ಲಿ ಒಂದು ನಾಡ ಬಾಂಬ್ ಇಟ್ಟಂತೆ. ದೀಪಾವಳಿ ಪಟಾಕಿ ಅಲ್ಲ, ನಾಡ ಬಾಂಬ್ ಇಟ್ಟದ್ದು. ಅದರಲ್ಲೆಲ್ಲ ಈ ತಾರಸು ಅಂತ ಎಲ್ಲ ಇದ್ರಲ್ಲ ಹಿನ್ನೆಲೆಯಲ್ಲಿ ಅಂತೂ ನಾಡ ಬಾಂಬ್ ಸಿಡಿಯಿತು. ಭಟ್ಟರದ್ದು ಮತ್ತು ವಿದ್ಯಾರ್ಥಿಗಳ ಅದೃಷ್ಟ ಚೆನ್ನಾಗಿತ್ತು, ಯಾರಿಗೇನು ಅಪಾಯ ಆಗಲಿಲ್ಲ, ಲ್ಯಾಬೊರೇಟ್ರಿ ಎಲ್ಲ ಪುಡಿ ಪುಡಿ ಆಯಿತು. 42 ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯಿತು. ಶಾಂತಾರಾಮ್ ಅವರು ಅವರ ವಿದ್ಯಾರ್ಥಿಯಾಗಿದ್ದದ್ದಲ್ಲಿ ಶಿವಮೊಗ್ಗದಲ್ಲಿ. ಆಮೇಲೆ ಅವರು ಹೆಂಡತಿಯ ಅನಾರೋಗ್ಯದ ಕಾರಣದಿಂದ ಮತ್ತೆ ಮೈಸೂರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರು. ಮತ್ತೆ ಮಂಗಳೂರಿಗೆ ಬರೋವರೆಗೆ ಮೈಸೂರಲ್ಲೇ. ಮೈಸೂರಿನಲ್ಲಿ ಬಹಳ ಸಂತೋಷ ಹೇಳ್ತಾರೆ, ಪುಸ್ತಕಗಳಿಗೆ ಬಂದ ಗೌರವಧನದಿಂದಲೇ ನಾನು ಒಂದು ಮನೆ ಸೈಟ್ ತಗೊಂಡು ಮತ್ತು ಸಾಲ ಮಾಡಿ ಮತ್ತು ಗೌರವಧನಗಳಿಂದ ತೀರಿಸಿ ಒಂದು ಮನೆ ಕಟ್ಟಿದೆ ಅಂತ, ಮನೆ ಕಟ್ಟಿದ್ದನ್ನು ಸಂಭ್ರಮದಿಂದ ಹೇಳ್ಕೊಳ್ತಾರೆ. 68 ಮಂಗಳೂರಿನ ಸ್ನಾತಕೋತ್ತರ ಕೇಂದ್ರಕ್ಕೆ ನಿರ್ದೇಶಕರಾಗಿ ಅವರು ಮಂಗಳೂರಿಗೆ ಬಂದರು. ನನ್ನನ್ನು ಪರಮೇಶ್ವರ ಭಟ್ರಿಗೆ ಪರಿಚಯಿಸಿದವರು ಒಂದು ರೀತಿಯಲ್ಲಿ ಗೌರವೇಗೌಡರು. ಆಗ ಅವರ ಹತ್ರ ನೆನಪು ಮಾಡಿ ಹೇಳಿಕೊಂಡೆ, ನಾನು ಮೈಸೂರಿನಲ್ಲಿ ಸೀಟು ಸಿಗಬೇಕು ಅಂಥೇಳಿ ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ನನ್ನ ಕ್ಲಾಸ್ಮೇಟ್ ಒಬ್ಬರಿಗೆ ನನ್ನಷ್ಟೇ ಮಾರ್ಕಿನವರಿಗೆ ಸೀಟು ಸಿಕ್ಕಿತ್ತು, ನನಗೆ ಸೀಟ್ ಇಲ್ಲ ಅಂತ ಆಯಿತು. ಒಂದು ತಿಂಗಳು ಮೈಸೂರಿನ ಬೀದಿ ಅಲ್ಲಿದ್ದು ಮತ್ತೊಂದಿನ ಧೈರ್ಯ ಮಾಡಿ ವೈಸ್ ಚಾನ್ಸಲರ್ ಜವರೇಗೌಡರ ಆಫೀಸಿಗೆ ನುಗ್ಗಿದೆ. ನನ್ನ ಅದೃಷ್ಟ ಚೆನ್ನಾಗಿತ್ತು. ನನ್ನ ಮನವಿಯನ್ನು ಅವ್ರು ನೋಡಿ, ನಿಮ್ಗೆ ಮಾರ್ಕ್ ಇದೆಯಲ್ಲ, ಸೀಟನ್ನು ಕೊಡಿಸೋಣ ನೋಡೋಣ ಅಂತ ಹೇಳಿದರು. ಮರುದಿನ ಅದು ಹಾಮನಾಯಕರಿಗೆ ಫಾರ್ವರ್ಡ್ ಆಗಿ ಬಂತು. ಹಾಮನಾಯಕರು ನನ್ನನ್ನು ಕರೆದು, ಉಪಾಧ್ಯಾಯರೇ ಇಲ್ಲಿ ಸೀಟಿಲ್ಲ, ನಮ್ಮದೇ ಸ್ನಾತಕೋತ್ತರ ಕೇಂದ್ರ ಮಂಗಳೂರಲ್ಲಿದೆ, ಅಲ್ಲಿ ಕ್ಲಾಸ್ ಶುರುವಾಗಿದೆ, ನೀವು ಅಲ್ಲಿಗೆ ಹೋಗಿ ಅಂತ ನನ್ನನ್ನು ಮಂಗಳೂರಿಗೆ ಕಳಿಸ್ಕೊಡು. ಹಾಗಾಗಿ ಜವರೇಗೌಡರು ನನಗೆ ಒಂದು ಸೀಟು ಕೊಡಿಸಿದವರು. ಅವರ ಮೂಲಕವಾಗಿ ನಾನು ಪರಮೇಶ್ವರ ಭಟ್ರ ಶಿಷ್ಯನಾಗಿ ಮಂಗಳೂರಿನಲ್ಲಿ ಕಲಿಯಲಿಕ್ಕೆ ಸಾಧ್ಯ ಆಯಿತು. ಅವರು ಪರಮೇಶ್ವರ ಭಟ್ರು ಕೂಡ ತನ್ನ ಒಂದು ಚಿಕಣಿ ಆತ್ಮಕಥೆಯಲ್ಲಿ ಜವರೇಗೌಡರ ಬಗ್ಗೆ ಎಷ್ಟು ಗೌರವದಿಂದ ಬರೀತಾರೆ ಅಂದರೆ, ನನ್ನ ಕೀರ್ತಿ ವೃಕ್ಷದ ತಾಯಿ ಬೇರು ದೇಜಗೌ ಅಂತ ಹೇಳ್ತಾರೆ. ನನ್ನ ಜೀವನದಲ್ಲಿ ಏನೆಲ್ಲ ನನಗೆ ಯಶಸ್ಸು ಸಿಕ್ಕಿದೆಯೋ ಅದಕ್ಕೆ ಮೂಲ ಕಾರಣ ಅವರು. ಆಗ ಕೆಲವು ಪ್ರಸಂಗಗಳನ್ನು ಮಳಗಿಯವರು ಹೇಳಿದರು ಹೇಗೆ ಅವರಿಗೆ ಪ್ರೋತ್ಸಾಹ ಕೊಟ್ಟರು. ಮಂಗಳೂರಲ್ಲಿ ಅವರು ನಿವೃತ್ತರಾದ ಮೇಲೆ ಭಾರತೀಯ ವಿದ್ಯಾಭವನ ನಿರ್ದೇಶಕರಾಗಿ ಸ್ವಲ್ಪ ಸಮಯ ಮಂಗಳೂರಲ್ಲಿದ್ದರು. ಮತ್ತೆ ತಿರುಗಿ ಮೈಸೂರಲ್ಲಿ ಯು ಜಿ ಸಿ ಪ್ರಾಧ್ಯಾಪಕರು ಸ್ವಲ್ಪ ಸಮಯ ಇದ್ದು, ತನ್ನ ಕೊನೆಯ ದಿನಗಳಲ್ಲಿ ಅವರು ಕೆಲವು ವರ್ಷ ಅವರ ಮಗ ಸಿಂಡಿಕೇಟ್ ಬ್ಯಾಂಕಲ್ಲಿದ್ದ ರಾಮಚಂದ್ರ ಅವರು ಆಗ ಉಡುಪಿಗೆ ಟ್ರಾನ್ಸ್ಫರ್ ಆಗಿ ಬಂದದ್ದರಿಂದ ಉಡುಪಿಯಲ್ಲಿ ಮಗನ ಮನೆಯಲ್ಲಿ
ಅಂಬಲಪಾಡಿಯಲ್ಲಿ ಈತರು. ಆಗ ನಮಗೆ ನಮ್ಮ ಸವಿ ನೆನಪಲ್ಲಿರುವ ಒಂದು ದೃಶ್ಯ ಅಂದರೆ, ಬಾಲ್ಯದಲ್ಲಿ ತಾಯಿಯನ್ನು ಕಳ್ಕೊಂಡಿದ್ದ ಪರಮೇಶ್ವರ ಭಟ್ರಿಗೆ ಅವರ ಇಳಿ ವಯಸ್ಸಿನಲ್ಲಿ ತಾಯಿಯ ವಾತ್ಸಲ್ಯ ನೀಡುವ ಒಬ್ಬಳು ಸೊಸೆ ಸಿಕ್ಕಿದ್ದು ಅವರ ಭಾಗ್ಯ. ಆ ಸೊಸೆ ಶ್ರೀಮತಿ ಉಷಾ ರಾಮಚಂದ್ರ. ಆ ಇಳಿ ವಯಸ್ಸಿನ ಪರಮೇಶ್ವರ ಭಟ್ರನ್ನು ಒಂದು ಮಗುವನ್ನು ನೋಡಿಕೊಂಡ ಹಾಗೆ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂತ ನಾವೆಲ್ಲ ಉಡುಪಿಯವರು ಅವರ ಕೊನೆ ದಿನಗಳನ್ನು ಅಷ್ಟು ಚೆನ್ನಾಗಿ ನೋಡಿದ್ದೇವೆ. ಮತ್ತು ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅನುವಾದ ಪ್ರಶಸ್ತಿ ಬಂತು. ಲಂಕೇಶ್ರು ಒಂದು ಕಾಲದಲ್ಲಿ ಪಾಪದ ಭಟ್ರು ಅಂತ ಅವರನ್ನೇನೋ ತಮಾಷೆ ಮಾಡಿದ್ದರಂತೆ, ಆದರೆ ಅದೇ ಲಂಕೇಶ್ ಪತ್ರಿಕೆಯಲ್ಲಿ ಪರಮೇಶ್ವರ ಭಟ್ರ ಇಂಟ್ರಿ ವೈದೇಹಿಯವರು ಮಾಡಿದ್ದೊಂದು ಬಂತು. ಅದನ್ನು ನೋಡಿ ಎಚ್ಚೆತ್ತುಕೊಂಡು ಒಂದು ವಾರದೊಳಗೆ ಎರಡೆರಡು ಯೂನಿವರ್ಸಿಟಿಯವರು ಪರಮೇಶ್ವರ ಭಟ್ರನ್ನ ನಾವು ಅಲಕ್ಷಿಸಿದ್ದೇವೆ ಅಂತ ಎಲ್ಲರಿಗೂ ನೆನಪಾಗಿ ಅವರಿಗೆ ಗೌರವ ಡಾಕ್ಟರೇಟ್ಗಳ ಸರಮಾನ ಹೆಸರು ಆಯಿತು. ಪರಮೇಶ್ವರ ಭಟ್ರು ಹತ್ರ ಅವರ ಇಂಟ್ರಿ ಮಾಡಿದವರು ನಿಮ್ಮ ಇಷ್ಟದ ಕವಿ ಯಾರು ಅಂತ ಕೇಳಿದಾಗಲೆಲ್ಲ ಅವರು ಹೇಳುತ್ತಿದ್ದದ್ದು ಎರಡೇ ಹೆಸರು, ಪಂಪ ಮತ್ತು ಕಾಳಿದಾಸ. ಅವರ ಚಿಕ್ಕಣೆ ಆತ್ಮಕಥೆ ಒಂದು ಇಂದ್ರಚಾಪದಲ್ಲಿ ಕಾವ್ಯ ರೂಪದಲ್ಲಿ ಆತ್ಮಕಥೆ ಬರೀತಾರೆ, ಇನ್ನೊಂದು ಗದ್ಯದಲ್ಲಿ ಬಹಳ ಚಿಕ್ಕ ಒಂದು ಆತ್ಮಕಥೆ ಬರ್ತಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ಸಮಕಾಲೀನ ಸಂಗತಿಗಳನ್ನು ಹೇಳುವುದು ಕಷ್ಟಕರ, ಮುಚ್ಚು ಮರೆಯಿಲ್ಲದೆ ಹೇಳುವುದು ಕಷ್ಟತಮ. ಹುಳಿಮಾವಿನ ಮರ ಬರೆದ ಲಂಕೇಶರ ಹಾಗೆ ಇವರು ಆತ್ಮಕಥೆ ಬರೆಯುವ ಅಂಥವರು ಅಲ್ಲ. ಇವರು ಎಲ್ಲವನ್ನು ನುಂಗಿಕೊಳ್ಳುವರು. ಕೆಲವು ಸಂಗತಿಗಳು ಒಂದೆರಡು ಸಾಲಿನ ಪ್ರಸ್ತಾವ ಬಂದರೂ ಕೂಡ ನಿಗೂಢವಾಗಿ ಉಳಿಯುತ್ತವೆ, ಮುಂದಿನ ಸಾಹಿತ್ಯ ಸಂಶೋಧಕರಿಗೆ ಸಂಬಂಧಪಟ್ಟ ವಿಷಯ. ಎಂ ಎ ಮಾಡಿದ ಪರಮೇಶ್ ಭಟ್ರು ಒಂದು ಸಂಶೋಧನಾ ಪ್ರಬಂಧ ಯೂನಿವರ್ಸಿಟಿಗೆ ಕೊಟ್ಟಿದ್ದರಂತೆ, ಅದು ರಿಜೆಕ್ಟ್ ಆಯಿತಂತೆ. ರಿಜೆಕ್ಟ್ ಆದ ಮಾತ್ರ ಅಲ್ಲದೆ ಅದಕ್ಕೆ ಕೊಟ್ಟಿದ್ದ 500 ರೂಪಾಯಿ ಸ್ಕಾಲರ್ಶಿಪ್ಪು ವಾಪಸ್ ಕೊಡಿ ಅಂತ ನೋಟಿಸ್ ಬಂತಂತೆ. ಅದನ್ನು ಕೊಡಲಿಕ್ಕೆ ನಾನು ಕಂಗಾಲಾದೆ ಅಂತ ಸೂಚ್ಯವಾಗಿ ತನಗಾದ ಕೆಲವು ಕಹಿ ಪ್ರಸಂಗಗಳನ್ನು ಬಹಳ ಸೂಚ್ಯವಾಗಿ ಅವರು ಹೇಳ್ಕೊಳ್ತಾರೆ. ಅದರ ವಿವರಗಳು ನನ್ನಂಥವನಿಗೆ ಗೊತ್ತಿಲ್ಲ. ತನ್ನ 86ನೇ ವಯಸ್ಸಿನಲ್ಲಿ ಪರಮೇಶ್ವರ ಭಟ್ರು 2000ನೇ ಇಸ್ವಿಯಲ್ಲಿ ಅವರು ದಿವಂಗತರಾದರು ಮೈಸೂರಿನಲ್ಲಿ. ಇನ್ನು 2ನೇ ಭಾಗದಲ್ಲಿ ನಾನು ಬೆಳಗ್ಗೆ ಪಾದಕೆಲ್ಲವರು ಆರಂಭಿಸಿದ ಅನುವಾದ ಸಾಹಿತ್ಯವನ್ನು ಕುರಿತ ಪರಿಚಯವನ್ನು ಸ್ವಲ್ಪ ಮುಂದುವರಿಸ್ತೇನೆ. ಈ ಅನುವಾದದಲ್ಲಿ ಪರಮೇಶ್ ಭಟ್ರ ಧೋರಣೆ ಏನಿತ್ತು ಅಂದರೆ, ಮೂಲಕ್ಕೂ ಹೊಸ ಕಾಲದ ಜನಕ್ಕೂ ಕಡಿಯಲಿರುವ ಸಂಪರ್ಕ ಕಡಿದು ಹೋಗದಿರಲಿ ಎಂಬುದು ನನ್ನ ಆಶಯ. ಸಂಸ್ಕೃತ ಗೊತ್ತಿಲ್ಲದ ಒಂದು ಹೊಸ ತಲೆಮಾರು ಕಾಣಿಸಿಕೊಳ್ತಾ ಇದೆ, ಅವರಿಗೂ ನಮ್ಮ ಈ ಸಾಹಿತ್ಯ ಪರಂಪರೆಗೂ ಒಂದು ಕಂದಕ ಉಂಟಾಗಬಾರದು. ಕೊನೆಯ ಪಕ್ಷ ಕನ್ನಡ ಅನುವಾದದ ಮೂಲಕ ಆದರೂ ಅವರು ಆ ಸಂಸ್ಕೃತ ಕೃತಿಗಳನ್ನು ಅಲ್ಪ ಸ್ವಲ್ಪ ಪರಿಚಯ ಆದರೂ ಮಾಡಿಕೊಳ್ಬೇಕೆಂಬುದು ನನ್ನ ಉದ್ದೇಶ. ಇನ್ನೊಂದು ಕಡೆ ಅವರು ಅದನ್ನು ತಮಾಷೆಯಾಗಿ ಹೇಳ್ತಾರೆ. ನಾನು ಸಂಸ್ಕೃತದ ಕಡೆ ತಿರುಗಲಿಕ್ಕೆ ಕಾರಣ ಏನಂದರೆ, ಈ ನವ್ಯದ ಅಬ್ಬರ ನೋಡಿ ನಾನು ಗಾಬರಿಯಾಗಿಬಿಟ್ಟೆ. ಈ ನವ್ಯ ಕಾವ್ಯದ ಒಂದು ಆಕ್ರಮಣಕಾರಿಯಾದ ವಿಮರ್ಶೆ ಅಬ್ಬರ ಎಲ್ಲ ಬಂದಾಗ ಏನು ಮಾಡೋದೊಂದು ಗೊತ್ತಾಗಲಿಲ್ಲ. ನಾನು ಈ ಸಂಸ್ಕೃತ ನಾಟಕಗಳ ಆ ಗುಡಿಗೆ ಹೋಗುವುದು ಒಳ್ಳೆಯದು ಅಂತ ನಿರ್ಧರಿಸಿ ಆ ಕಡೆ ಹೋದೆ ಅಂತ ಅವರು ಹೇಳಿಕೊಂಡದ್ದು. ಅಂದರೆ ಅವರ ಅನುವಾದ ಬಗ್ಗೆ ನಾವು ನನಗನ್ನಿಸುವುದು ನಾವು ಹೇಳ್ಬೋದಾದ ಮಾತು ಏನೆಂದರೆ, ಗರ್ಭಗುಡಿಯಲ್ಲಿರುವ ಮೂರ್ತಿ ಬೇರೆ, ಉತ್ಸವ ಮೂರ್ತಿ ಬೇರೆ. ಅನುವಾದ ಒಂದು ಉತ್ಸವ ಮೂರ್ತಿ ಹಾಗೆ. ಆ ಉತ್ಸವ ಮೂರ್ತಿ ಗರ್ಭಗುಡಿಯ ಮೂರ್ತಿಯನ್ನು ಮರೆತರೆ, ನಾನೇ ಗರ್ಭಗುಡಿಯ ಮೂರ್ತಿ, ನಾನೇ ಮೂಲ ಮೂರ್ತಿ ಅಂತ ಆ ರೀತಿಯ ಆವೇಶಕ್ಕೆ ಉತ್ಸವ ಮೂರ್ತಿ ಒಳಗಾದರೆ ಆ ಮೂಲ ಕವಿಗೆ ಅಪಚಾರವೇ ಆಗ್ತದೆ. ಬೇಂದ್ರೆಯವರ ಮೇಘ ಸಂದೇಶ ಅದು ಕಾಳಿದಾಸನನ್ನು ಮೀರಿಸುವ ಅನುವಾದ ನಾವು ಹೇಳ್ಬೋದು. ಅದು ಒಂದು ಮಾರ್ಗ, ಅದು ಸ್ವತಂತ್ರ ಕೃತಿಯ ರೀತಿಯಲ್ಲಿ ಬರ್ತದೆ. ಆದರೆ ಈಗಿನ ಅನುವಾದ ಶಾಸ್ತ್ರದ ವಿದ್ವಾಂಸರು ಒಪ್ಪಿಕೊಳ್ಳುವ ಸಿದ್ಧಾಂತ ಏನೆಂದರೆ, ಅನುವಾದ ಅದು ಮೂಲ ಕೃತಿಯ ನೆನಪಿಸುವ ಹಾಗೆ ಇರಬೇಕು. ಅದು ಬಿಟ್ಟು ನಾನು ನನ್ನದೇ ಸ್ವಂತ ದಾರಿ ಹಿಡಿಯುತ್ತೇನೆ ಅಂತ ಅದು ಹೋಗಬಾರದು. ಆ ದೃಷ್ಟಿಯಿಂದ ನೋಡಿದರೆ ಪರಮೇಶ್ವರ ಭಟ್ರು ಕನ್ನಡದ ಮಾತ್ರವಲ್ಲ, ಇಡೀ ಇಂಡಿಯಾದ ಒಬ್ಬ ಮಹಾ ಭಾಷಾಂತರಕಾರರಾಗಿ ಕಾಣಿಸ್ತಾರೆ.
ಕಾಳಿದಾಸ ಮಾತ್ರ ಅಲ್ಲ, ಸಂಸ್ಕೃತ ಪರಂಪರೆಯ ಎಷ್ಟು ದಿಗ್ಗಜಗಳ ಕೃತಿಗಳನ್ನು, ನೂರಾರು ನಾಟಕಗಳನ್ನು, ಕಾವ್ಯಗಳನ್ನು ಅವರು ಒಬ್ಬರೇ ಒಂದೆರಡು ದಶಕಗಳಲ್ಲಿ ನಿರಂತರವಾಗಿ ಅನುವಾದ ಮಾಡಿ ಕನ್ನಡಕ್ಕೆ ಕೊಟ್ಟರು ಅಂತ ನೋಡಿದರೆ ಆಶ್ಚರ್ಯ ಆಗ್ತದೆ, ಅಭಿಮಾನ ಮೂಡುತ್ತದೆ. ನಾನು ಅನುವಾದದ ಬಗ್ಗೆ ಮಾತಾಡಲಿಕ್ಕೆ ನಾನು ತಜ್ಞನಲ್ಲ, ಆದ್ದರಿಂದ ಒಂದು ಇಬ್ಬರು ಹಿರಿಯರ ಎರಡು ಮಾತುಗಳನ್ನು ನಾನು ಇಲ್ಲಿ ಉದಾಹರಿಸ್ತೇನೆ. ಒಬ್ಬರು ಗೌರೀಶ ಕಾಯ್ಕಣಿಯವರು, ವಾಲ್ಮೀಕಿ ಯಾವಾಗ ತೂಕಡಿಸ್ತಾನೆ ಅಂತ ನೋಡಬಲ್ಲವರು. ಅವರು ಪರಮೇಶ್ವರ ಭಟ್ರ ಅನುವಾದದ ಬಗ್ಗೆ ಹೇಳ್ತಾರೆ, ಎಸ್ ವಿ ಪಿ ಅವರ ಅನುವಾದ ಮೂಲವನ್ನು ಮರೆಯಿಸದೆ ಮೆರೆಯಿಸುತ್ತದೆ ಅಂತಾರೆ, ಮೂಲವನ್ನು ಮರೆಯಿಸದೆ ಮೆರೆಯಿಸುತ್ತದೆ ಅಂತಾರೆ. ಬೇಂದ್ರೆಯವರ ನೆನಪು ಮಾಡಿಕೊಂಡೆ, ಬೇಂದ್ರೆ ಅವರ ಪ್ರತಿಭೆಯ ಜಾಯಮಾನವೇ ಬೇರೆ ರೀತಿ ಇತ್ತು. ಅವರು ಉದಾಹರಣೆಗೆ ಕಾಳಿದಾಸನ ಆಷಾಢಸ್ಯ ಪ್ರಥಮ ದಿವಸೇ ಆ ಸಾಲನ್ನು ಎಸ್ ವಿ ಪಿ ಅವರು ಆಷಾಢ ಮಾಸದ ಮೊದಲ ದಿವಸ ಅಂತ ಅನುವಾದಿಸಿದರೆ ಬೇಂದ್ರೆ ಕಾರ ಹುಣ್ಣಿಮೆಯ ಮೊದಲ ದಿವಸ ಅಂತಾರೆ. ಕಾರ ಹುಣ್ಣಿಮೆ ಅಂದರೆ ಧಾರವಾಡದವರಿಗೆ ಅರ್ಥ ಆಗ್ಬೋದು, ನನಗೆ ತುಳುನಾಡಿನವರಿಗೆ ಅಡಿ ಟಿಪ್ಪಣಿ ಬೇಕಾಗ್ತದಲ್ಲ, ಕಾರ ಹುಣ್ಣಿಮೆ ನನಗೆ ಗೊತ್ತಿಲ್ಲ, ಇಲ್ಲಿ ಆಚರಿಸೋ ಹಬ್ಬ ಅಲ್ಲ, ಅದು ನನಗೆ ಅರ್ಥ ಆಗುವುದು ಪರಮೇಶ್ವರ ಭಟ್ರ ಅನುವಾದ. ಬೇಂದ್ರೆಯವರ ಅನುವಾದ ಸೊಗಸಾದ್ದು, ಅದು ಇನ್ನು ಮೇಲ್ಮಟ್ಟದ್ದು, ಅದನ್ನು ಒಪ್ಪಿಕೊಳ್ಳೋಣ. ಇನ್ನು ಶುರಮ ಕಾರಂತರು ಇನ್ನೊಂದು ರೀತಿಯಲ್ಲಿ ಪರಮೇಶ್ವರ ಭಟ್ರ ಅನುವಾದವನ್ನು ಮೆಚ್ಚಿಕೊಂಡು ಹೇಳ್ತಾರೆ. ಅವ್ರು ಹೇಳ್ತಾರೆ, ಮೂಲ ಸಂಸ್ಕೃತ ಭಾಷೆಯ ಗಂಧಗಾಳಿ ಇಲ್ಲದ ನನಗೆ ಪರಮೇಶ್ವರ ಭಟ್ರು ಮಾಡಿದ ಉಪಕಾರ ಬಹಳ ದೊಡ್ಡದು. ಒಪ್ಪಿಕೊಡ್ತಾರೆ ಕಾರಂತ, ನನಗೆ ಸಂಸ್ಕೃತ ಗೊತ್ತಿಲ್ಲ, ನನಗೆ ಮೂಲ ಕಾಳಿದಾಸನೋ ಭಾಸನೋ ಏನು ನಂಗೆ ಗೊತ್ತಿಲ್ಲ, ಪರಮೇಶ್ವರ ಭಟ್ರು ಕನ್ನಡ ಅನುವಾದಗಳ ಮೂಲಕ ನಾನು ಆ ಸಂಸ್ಕೃತ ಪರಂಪರೆಯನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳುವ ಹಾಗೆ ಮಾಡಿದರು ಅಂತ ಗೌರವದಿಂದ ಅವರಿಗೆ ಪತ್ರ ಬರೀತಾರೆ. ಅದಲ್ಲದೆ ಆ ಅನುವಾದ ಸಂಪುಟಗಳನ್ನು ಈಗ ನೋಡಿದಾಗ ಅದರ ಒಂದು ಮಹತ್ವ ಏನಂದರೆ, ಕುವೆಂಪು ಅವರು ಒಂದು ಕಿವಿಮಾತು ಹೇಳಿದರಂತೆ ಪರಮೇಶ್ವರ ಭಟ್ರಿಗೆ, ಇದನ್ನು ಪ್ರಕಟಿಸುವಾಗ ನೀವು ಆ ಮೂಲವನ್ನು ಕನ್ನಡ ಲಿಪಿಯಲ್ಲಿ ಜೊತೆಯಲ್ಲಿ ಕೊಡಿ, ಯಾಕಂದರೆ ಸಂಸ್ಕೃತ ಅರ್ಥ ಮಾಡಿಕೊಳ್ಳುವಂತ ಹೇಳುವ ಎಷ್ಟೋ ಜನ ಕನ್ನಡಿಗರಿಗೆ ಆ ಸಂಸ್ಕೃತದಂತೆ ಆ ದೇವನಾಗರಿಯಲ್ಲಿ ಪ್ರಕಟಿಸಿದರೆ ಓದ್ಕೊಳ್ಳಿ ಗೊತ್ತಿಲ್ಲದವರು ಇರ್ಬೋದು, ಲಿಪಿಯ ಸಮಸ್ಯೆ ಇರ್ಬೋದು. ಆದ್ದರಿಂದ ಕನ್ನಡ ಲಿಪಿಯಲ್ಲಿ ಮೂಲವನ್ನು ಕೊಟ್ಟದ್ದು. ನಾನು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಮೊನ್ನೆ ಕಾರ್ಯಕ್ರಮ ಆದಾಗ ಹೇಳಿದೆ, ಈ ಪರಮೇಶ್ವರ ಭಟ್ರ ಪುಸ್ತಕಗಳನ್ನು ಇದ್ದಕ್ಕಿದ್ದ ಹಾಗೆ ನಾವು ಇಂಟರ್ನೆಟ್ಗೆ ಹಾಕಿದರೆ ನೋಡಿ, ಕನ್ನಡ ಲಿಪಿಯಲ್ಲಿ ಕಾಳಿದಾಸನ ಒಂದು ಶ್ಲೋಕವನ್ನು ನೀವು ಸರ್ಚ್ ಕೊಟ್ಟರೆ ಶ್ಲೋಕವೂ ಸಿಗ್ತದೆ, ಪರಮೇಶ್ವರ ಭಟ್ರ ಅನುವಾದವೂ ಸಿಗ್ತದೆ. ಎಷ್ಟು ಅದ್ಭುತವಾದ ರೆಫರೆನ್ಸ್ ಆಗ್ತದೆ. ಕ್ಲಾಸಿಕಲ್ ಕನ್ನಡದಲ್ಲಿ ಏನು ಪ್ರೊಜೆಕ್ಟ್ ಮಾಡುವುದು ಗೊತ್ತಿಲ್ಲ, ದುಡ್ಡು ವಾಪಸ್ ಹೋಗ್ತಿದೆ ಅಂತ ಮಳಲಿಯವರು ಹೇಳಿದ್ರಲ್ಲ, ಇಂಥ ಕೆಲಸಗಳನ್ನು ಮಾಡಬೇಕು ನಾವು. ಇದು ಕ್ಲಾಸಿಕಲ್ ಕನ್ನಡದ ಕೆಲಸ ಅಲ್ವ ಇದು. ಪರಮೇಶ್ವರ ಭಟ್ರ ಅನುವಾದಗಳನ್ನು ಎಲ್ಲವನ್ನೂ ನಾವು ಒಂದು ಅಂತರ್ಜಾಲಕ್ಕೆ ಹಾಕುವ ಯೋಜನೆ ಮಾಡಿದರೆ ಒಂದು ಅದ್ಭುತವಾದ ಒಂದು ರೆಫರೆನ್ಸು ವಿದ್ಯಾರ್ಥಿಗಳ ಕೈಗೆ ಸಿಗ್ತದೆ. ಅವರ ಅನುವಾದವನ್ನು ಕುರಿತ ನನ್ನ ಟಿಪ್ಪಣಿಯಲ್ಲಿ ಕೊನೆಯದಾಗಿ, ಉದಾಹರಣೆಗೆ ಕಾಳಿದಾಸನ ನಾಟಕವೊಂದರ ಒಂದು ಶ್ಲೋಕದ ಅನುವಾದ ಹೇಳ್ತೇನೆ. ತತ್ರ ಶ್ಲೋಕ ಚತುಷ್ಟಯ ಅಂತ ಆ ಪಟ್ಟಿಯಲ್ಲಿ ಬರುವ ಕಣ್ವರ ಮಾತಿನ ಶಕುಂತಲೆಯನ್ನು ಬೀಳ್ಕೊಡುವ ಆ ಪ್ರಸಂಗದ ಕಾಳಿದಾಸನ ಪದ್ಯದ ಅನುವಾದ. ತಾನಿಂದು ತೆರಳಿದ ಪಡಿ ಶಕುಂತಳೆ ಎಂದು ಕಳವಳದೊಳೆದೆನೊಂದು ತುಡಿಯುತ್ತಿಹುದು, ಒತ್ತಿಬಹ ಬಾಷ್ಪದೊಳು ಕೊರಳು ಗದ್ಗದಿಸುವುದು, ಚಿಂತೆಯೊಳು ನೋಟವಿದು ಮಸುಳುತ್ತಿಹುದು, ಕಾಡಿನೊಳು ನೆಲೆಸಿರುವ ನನಗುಮೀತರ ನಳಲು ಕಟ್ಟರಕದಿಂ ಎನ್ನೊಳಗೆದು ಜನಲು, ಪೆತ್ತ ಪೆಣ್ಮಕ್ಕಳನ್ನು ಕಳುಹುವ ಗೃಹಸ್ಥರನ್ನು ಅಗಲಿಕೆಯ ಹೊಸದುಗುಡ ಎಂತುರಿಪುದೋ, ಅಗಲಿಕೆಯ ಹೊಸದುಗುಡ ಎಂತುರಿಪುದೋ. ಇನ್ನೊಂದು ಸಾಲು ರಘುವಂಶದ ದೀಪಶಿಖ ಕಾಳಿದಾಸ ಅಂತ ಅವನಿಗೆ ಹೆಸರು ತಂದುಕೊಟ್ಟ ಆ ಒಂದು ಸಾಲನ್ನು ಅನುವಾದ ನೋಡಿ. ಸಂಚಾರಿಣಿ ದೀಪಶಿಖೇವ ರಾತ್ರವು, ಆ ಸಾಲನ್ನು ಪರಮೇಶ್ವರ ಭಟ್ರು ಈರುಳಿನಲ್ಲಿ ಸಂಚರಿಪ ದೀಪಾಂಕುರಂಬೊಲು ಅಂತ ಅನುವಾದಿಸ್ತಾರೆ. ಈರುಳಿನಲ್ಲಿ ಸಂಚರಿಪ ದೀಪಾಂಕುರಂಬೊಲು ಅಂತ ಅನುವಾದಿಸ್ತಾರೆ. ಇನ್ನು ನವ್ಯಕಾವ್ಯದ ಸಂದರ್ಭದಲ್ಲಿ ಅವರು ಗಾಬರಿಗೊಂಡ ವಿಷಯ ಹೇಳಿದೆ. ಗಾಬರಿಗೊಂಡ ಪರಮೇಶ್ವರ ಭಟ್ರು ಸುಮ್ಮನೆ ಕೂತ್ಕೊಳ್ಳಿಲ್ಲ, ನವ್ಯದವರು ಯಾವುದ್ಯಾವುದನ್ನು ಅಲಕ್ಷಿಸ್ತಾರೋ ಅದರನ್ನು ಕುರಿತು ನಾನು ಕೆಲಸ ಮಾಡುತ್ತೇನೆ ಅಂತ ಅವರು ತನ್ನಷ್ಟಕ್ಕೆ ತಾನು ನಿರ್ಧಾರ ಮಾಡಿದ ಹಾಗೆ ಕಾಣ್ತದೆ. ಅವರು ಸಾಂಗತ್ಯವನ್ನು ತೆಗೆದುಕೊಂಡರು, ಏಳೆಯನ್ನು ತೆಗೆದುಕೊಂಡರು, ತ್ರಿಪದಿಯನ್ನು ತೆಗೆದುಕೊಂಡರು, ವಚನವನ್ನು ತೆಗೆದುಕೊಂಡರು, ಇದರಲ್ಲೆಲ್ಲ
ಅದು ತನ್ನದೇ ಕಾವ್ಯ ಸೃಷ್ಟಿ ಮಾಡ್ತಾ ಹೋದ್ರು. ಒಂದು ಕಡೆ ಅನುವಾದ ನಡೀತಾ ಇತ್ತು, ಇನ್ನೊಂದು ಕಡೆ ಕನ್ನಡದ ಛಂದಸ್ಸುಗಳಲ್ಲಿ ಅವರ ಸ್ವತಂತ್ರ ಕಾವ್ಯ ಬರ್ತಾ ಇತ್ತು. ಈಗ ನನ್ನ ಮಾತಿನ ಕೊನೆಯ ಮತ್ತು ಮುಕ್ತಾಯದ ಭಾಗಕ್ಕೆ ಬರ್ತೇನೆ. ಅದು ನನಗೆ ಇಷ್ಟವಾದ ಭಾಗವೂ ಹೌದು. ಪರಮೇಶ್ವರ ಭಟ್ರ ಕಾವ್ಯ ಈಗ ತುಂಬ ಚೆನ್ನಾಗಿ ಅವರ ಕೆಲವು ಭಾವಗೀತೆಗಳನ್ನು ಹಾಡುವುದನ್ನು ನಾವೀಗ ಕೇಳಿದೆ. ಆದರೆ ಅವರ ಒಟ್ಟು ಕಾವ್ಯದಲ್ಲಿ ಅವರ ಒಂದು ಹೊಸತನದ ಹಾದಿ ಹಿಡಿದದ್ದು ಅವರ ಹಾಸ್ಯ ಕವನಗಳಲ್ಲಿ ಅಂತ ಅನ್ನಿಸ್ತದೆ. ಅವರು ಹೇಳಿದ್ದುಂಟು, ಶೃಂಗಾರ ಒಂದನ್ನೇ ರಸ ಎನ್ನುವರಿದ್ದಾರೆ, ಕರುಣ ಒಂದನ್ನೇ ರಸ ಎನ್ನುವರಿದ್ದಾರೆ, ಹೀಗಿರುವಲ್ಲಿ ನನ್ನಂಥವರು ಒಬ್ಬಿಬ್ಬರಾದರೂ ಹಾಸ್ಯ ಒಂದೇ ರಸವೆಂದರೆ ಯಾರೂ ತಪ್ಪು ತಿಳಿಯಬಾರದು ಅಂತ ತಾನು ಹಾಸ್ಯ ಪಕ್ಷಪಾತಿ ಅಂತ ಹೇಳ್ತಾರೆ. ಇದಕ್ಕೆ ಏನು ಪ್ರೇರಣೆ ಅಂತ ನೋಡಿದರೆ, ಅವರಿಗೆ ಗುರುಗಳಾಗಿದ್ದವರು ತೀರ್ಥಹಳ್ಳಿಯಲ್ಲಿ ನರಸಿಂಹಶಾಸ್ತ್ರಿಗಳು, ಮೈಸೂರಲ್ಲಿ ಎ ಆರ್ ಕೃಷ್ಣಶಾಸ್ತ್ರಿ, ವಿ ಸಿ ವೆಂಕಟರಾಮಪ್ಪ, ತೀನಂಶ್ರೀ, ಟಿ ಎಸ್ ವೆಂಕಣ್ಣಯ್ಯ, ಡಿ ಎಲ್ ನರಸಿಂಹಾಚಾರ್, ರಾಳ್ಳಪಳ್ಳಿ ಅನಂತಕೃಷ್ಣ ಶರ್ಮ, ನಾ ಕಸ್ತೂರಿ, ಇವರೆಲ್ಲ ಪರಮೇಶ್ವರ ಭಟ್ಟರಿಗೆ ಗುರುಗಳಾಗಿದ್ದವರು. ಅವರಲ್ಲಿ ಕೆ ವೆಂಕಟರಾಮಪ್ಪ ತರಗತಿಯಲ್ಲಿ ಸಾಕಷ್ಟು ಹಾಸ್ಯ ಚಟಾಕಿ ಹಾರಿಸ್ತಾ ಇದ್ದಾರಂತೆ. ನಾ ಕಸ್ತೂರಿಯವರು ಹಾಗೆ ಅವರ ಹಾಸ್ಯ ಚಟಾಕಿಗಳು ಪ್ರಸಿದ್ಧ. ಒಮ್ಮೆ ಪರಮೇಶ್ವರ ಭಟ್ರು ಕ್ಲಾಸಿಗೆ ಹೋದಾಗ ಹಳ್ಳಿಯ ಹುಡುಗ ತೀರ್ಥಹಳ್ಳಿಯಿಂದ ಹೋದವ, ಆ ಕಾಲದ ರೀತಿಯಲ್ಲಿ ತಲೆಯಲ್ಲಿ ಒಂಚೂರು ಜುಟ್ಟಿತ್ತು. ನಾ ಕಸ್ತೂರಿಯವರು ಈ ಹುಡುಗನನ್ನು ನೋಡಿ ಹೇಳಿದ್ರಂತೆ, ತಲೆಯ ಒಳಗೆ ಸುಧಾರಣೆ ಆದರೆ ಸಾಲದು ಭಟ್ರೆ, ತಲೆಯ ಹೊರಗೂ ಸ್ವಲ್ಪ ಸುಧಾರಣೆ ಆಗಬೇಕು ಅಂತ. ಭಟ್ರಿಗೆ ಅರ್ಥ ಆಯಿತು. ಮರುದಿನ ಭಟ್ರು ಕ್ಲಾಸಿಗೆ ಬರುವಾಗ ಜುಟ್ಟು ನಾಪತ್ತೆ ಆಗಿತ್ತಂತೆ. ನಾ ಕಸ್ತೂರಿಯವರ ಜೋಕ್ ಅರ್ಥ ಆಯ್ತು. ಇನ್ನೊಂದು ಯುವಕ ಪರಮೇಶ್ವರ ಭಟ್ರು ಒಂದು ಕಾವ್ಯನಾಮ ಇಟ್ಟುಕೊಂಡಿದ್ರು, ಸಿರಿಗನ್ನಡಿಗರ ಡಿಂಗರಿಗ ಅಂತ. ಅವರ ಕೆಲವು ಕವನಗಳು ಆ ಕಾವ್ಯನಾಮದಲ್ಲಿ ಪ್ರಕಟ ಆಗ್ತಂತೆ. ಒಮ್ಮೆ ಒಂದು ಪತ್ರಿಕೆ ಆಫೀಸ್ನಲ್ಲಿ ಆನಕೃಷ್ಣಯ್ಯರಿಗೆ ಸಿಕ್ಕಿದ್ರಂತೆ. ಅವ್ರಿಗೆ ಗೊತ್ತಿತ್ತು ಇವರೇ ಡಿಂಗರಿಗ ಅಂತ. ಅವರು ತಮಾಷೆ ಮಾಡಿದ್ರಂತೆ, ಏನು ಪರಮೇಶ್ವರ ಭಟ್ರೆ ನಿಮ್ಮ ಬಿರುದು ಅದ್ಭುತವಾಗಿ ಗಡಗಡಿಸುತ್ತಿದೆ ಅಂದ್ರಂತೆ. ಆನಕೃಷ್ಣಯ್ಯರು ತಮಾಷೆ ಮಾಡಿದ್ರೆ ಗೊತ್ತಾಯಿತು, ಆ ಕಾವ್ಯನಾಮವನ್ನು ಕೈಬಿಟ್ಟೆ ಅಂತ ಪರಮೇಶ್ವರ ಭಟ್ರು ಬರೀತಾರೆ. ಒಮ್ಮೆ ಪರಮೇಶ್ವರ ಭಟ್ರ ತರಗತಿಗಳಲ್ಲಿ ಅವರು ಮಕ್ಕಳನ್ನು ಎಷ್ಟು ನಗಿಸ್ತಾ ಇದ್ದರು ಅಂದರೆ, ಮೈಸೂರಲ್ಲಿ ಬಹುಶಃ ರಾಧಾಕೃಷ್ಣನ ನಂತರ ಪಾಠದಲ್ಲಿ ದಂತಕಥೆಯಾದವರು ಪರಮೇಶ್ವರ ಭಟ್ರೆ ಅಂತ. ಅವರ ವಿದ್ಯಾರ್ಥಿಗಳಲ್ಲದವರು ಕೂಡ ಬೇರೆಯವರ ಕ್ಲಾಸಿಗೆ ಚಕ್ಕರ ಹಾಕಿ ಇವರ ಕ್ಲಾಸಿಗೆ ಬಂದು ಕೂತ್ಕೊಂಡದ್ದು ಗೊತ್ತಾಗ್ತಿಲ್ಲ. ಭಟ್ರ ಕ್ಲಾಸ್ ಹೇಗೆ ಅಂತ ನೋಡಬೇಕು. ತೀರಂ ಶ್ರೀಯವ್ರಿಗೆ ಒಮ್ಮೆ ಸುದ್ದಿ ಬಂತು, ಅವರಿಗೆ ಇವರ ಕ್ಲಾಸಿನ ನಗೆಯ ಅಲೆಯೆಲ್ಲ ಕೇಳ್ತಾ ಇತ್ತಲ್ಲ. ಒಮ್ಮೆ ಹೇಳಿದ್ರಂತೆ ಸ್ಟಾಫ್ ರೂಮ್ನಲ್ಲಿ, ಭಟ್ರೆ ನಿಮ್ಮ ತರಗತಿಗೆ ಬಂದು ಕೂತ್ಕೊಳ್ಬೇಕು ಅಂತ ನನಗೆ ಆಸೆಯಾಗ್ತಿದೆ ಅಂತ. ಭಟ್ರದನ್ನು ಬಹಳ ಗೌರವದಿಂದ ಮಾಡುತ್ತಾಳೆ. ನನ್ನ ಗುರುಗಳು ಅವರು ನನ್ನನ್ನು ನನ್ನ ಪಾಠವನ್ನು ದೂರದಲ್ಲೇ ಕೇಳಿ ಇಷ್ಟು ಗೌರವ ಕೊಟ್ಟರು ಅಂದರೆ ಅದಕ್ಕಿಂತ ನನಗೆ ಇನ್ನೇನು ಪ್ರಶಸ್ತಿ ಬೇಕು ಅಂತ ತುಂಬ ಸಂತೋಷದಿಂದ ಅದನ್ನು ಅವರು ನೆನಪು ಮಾಡಿಕೊಟ್ಟರು. ಅವರ ತರಗತಿ ಹಾಸ್ಯಗಳಲ್ಲಿ ಒಂದನ್ನು ಮಾತ್ರ ನೆನಪು ಮಾಡಿಕೊಡ್ತೇನೆ, ಕೆಲವರು ನಮ್ಮ ಹಿರಿಯರಿಗೆ ಗೊತ್ತಿದೆ. ಆಮೇಲೆ ಯಾವುದೋ ಕಾಲೇಜ್ನಲ್ಲಿದ್ದಾಗ ಪ್ರಿನ್ಸಿಪಾಲ್ನಿಂದ ಒಂದು ನೋಟಿಸ್ ಬಂತು, ಇದು ವಿದ್ಯಾರ್ಥಿಗಳಿಗೆ ಓದಿ ಹೇಳಬೇಕಾದ ನೋಟಿಸ್ ಅಂತ ತಿಳ್ಕೊಂಡು ಅದನ್ನು ಅವರು ಓದಿ ಹೇಳಿಬಿಟ್ರು. ಟೀಚರ್ಸ್ ಆರ್ ರಿಕ್ವೆಸ್ಟೆಡ್ ಟು ಕವರ್ ದೇರ್ ಪೋರ್ಷನ್ಸ್ ಅಟ್ ದ ಅರ್ಲಿಯೆಸ್ಟ್ ಅಂತಿತ್ತು. ಇದು ತನಗೆ ಕೊಟ್ಟದ್ದು ವಿದ್ಯಾರ್ಥಿಗಳಿಂದ ಅಲ್ಲ ಅಂತ ಗೊತ್ತಾಯಿತು. ಓದಿ ಹೇಳಿ ಆಯ್ತಲ್ಲ, ಅದಕ್ಕೋಸ್ಕರ ಕೂಡಲೇ ಹೇಳಿದ್ರಂತೆ, ಏನ್ರಿ ನೀ ಪ್ರಿನ್ಸಿಪಾಲ್ರು ಏನಂತ ತಿಳ್ಕೊಂಡಿದ್ದಾರೆ, ನಾವೇನು ಕಾಡು ಮನುಷ್ಯರ, ಲಕ್ಷಣವಾಗಿ ಪ್ಯಾಂಟು ಹಾಕ್ಕೊಂಡು ಎಲ್ಲ ಪೋರ್ಷನ್ ಎಲ್ಲ ಕವರ್ ಮಾಡಿಕೊಂಡೇ ಬಂದಿದ್ದೇನೆ, ಏನು ನೋಟಿಸ್ ಕೊಡ್ತಾರ್ರಿ ಅವನು. ಅವರ ಇಂದ್ರ ಚಾಪದಲ್ಲಿ ಅದರ ಕೆಲವು ಪದ್ಯಗಳಲ್ಲಿ ಅವರು ತನ್ನ ಆತ್ಮಕಥೆಯನ್ನೇ ಬರೆಯುತ್ತಾರೆ. ಅದರಲ್ಲೊಂದು ಸಾಲು, ಬಾಳೆಂಬ ಒರಳಲ್ಲಿ ವಿಧಿ ರುಬ್ಬುಗುಂಡಾಗಿ ಚಟ್ನಿ ಮಾಡಿದನೆನ್ನ ತಿರುವಿ. ರುಬ್ಬುಗುಂಡು, ಇವರೇ ಮನೆಯಲ್ಲಿ ಹೆಂಡತಿಗೆ ಅನಾರೋಗ್ಯ, ಇವರೇ ರುಬ್ಬುಗುಂಡು ಉಪಯೋಗಿಸಬೇಕಿತ್ತು, ಅದೇ ಬರ್ತದೆ ಕಾವ್ಯದಲ್ಲಿ. ಬಾಳೆಂಬ ಒರಳಲ್ಲಿ ವಿಧಿ ರುಬ್ಬುಗುಂಡಾಗಿ ಚಟ್ನಿ ಮಾಡಿದನೆನ್ನ ತಿರುವಿ. ಹೌದು, ಇವರು ಚಟ್ನಿ ಆದದ್ದು ಹೌದು. ಮದುವೆ ಆಗಿಂತ 2 ವರ್ಷದಲ್ಲೇ
ಬಹಳ ಸೊಗಸಾದ ಭಾವಗೀತೆಗಳನ್ನು ಹಾಡುತ್ತಿದ್ದ ಅವರ ಪತ್ನಿ ರಾಜಲಕ್ಷ್ಮಿ ಅವರು ಮಾನಸಿಕ ಅನಾರೋಗ್ಯಕ್ಕೆ ತುತ್ತಾಗಿ ದಶಕಗಳ ಕಾಲ ಅದರಲ್ಲಿ ನರಳಿದರು. ಆ ನಾಲ್ಕು ಮಕ್ಕಳನ್ನು, ಎರಡು ಹೆಣ್ಣು ಎರಡು ಗಂಡು, ನಾಲ್ಕು ಮಕ್ಕಳನ್ನು ಪರಮೇಶ್ವರ ಭಟ್ರು ತಾನೇ ಅಡಿಗೆ ಮಾಡಿ, ಅದು ಚಿಕ್ಕ ಮಗನನ್ನು ಮೈಸೂರಲ್ಲಿ ಎಮ್ ಎ ಕ್ಲಾಸಿಗೆ ಕರ್ಕೊಂಡು ಹೋಗ್ತಿದ್ದಾರಂತೆ, ಮನೆಯಲ್ಲಿ ಅವನು ನೋಡ್ಕೊಳ್ಳೋರಿಲ್ಲ ಅಂತ ಎಮ್ ಎ ಕ್ಲಾಸಿಗೆ ಕರ್ಕೊಂಡು ಒಂದು ಮೂಲೆಯಲ್ಲಿ ಕೂರಿಸು, ಅವನು ಅಪ್ಪನ ಪಾಠ ಬೋರ್ ಆಗ್ತದೆ ನಿಲ್ಲಿಸು ಅಂತ ಮಧ್ಯದಲ್ಲಿ ಪಾಠದ ಮಧ್ಯದಲ್ಲಿ ಅವ ಉಪದ್ರ ಕೊಡುತ್ತಂತೆ. ಇದನ್ನೆಲ್ಲ ಅನುಭವಿಸಿ ಅವರು ಪಾಠ ಮಾಡಿದರಂತೆ. ಬೆಳಗಿನ ಹೊತ್ತಿನವಳು ಅಡುಗೆಯ ಭಟ್ಟನು, ಸಂಜೆಗೆ ಭಾಷಣಕಾರ. ಬೆಳಗಿನ ಹೊತ್ತಿನವಳು ಅಡುಗೆಯ ಭಟ್ಟನು, ಸಂಜೆಗೆ ಭಾಷಣಕಾರ. ಕನ್ನಡ ಭೋಜನ ಮಧ್ಯಾಹ್ನದಳು ನಾನು, ಇರುಳು ಸರಸ ಕೃತಿಕಾರ. ಸಾಹಿತ್ಯವನ್ನು ಕಂಡೆ ಸಂಸಾರಗಳು ಹೀಗೆ, ಸಾಂಗತ್ಯವಾಗಿಸಿ ಕೊನೆಗೆ ಇಲ್ಲದೆ ಹೋದರೆ ಉಸಿರಾಡುವುದು ಹೇಗೆ, ಹೊಗೆಗಟ್ಟಿದೀ ಗೂಡಿನೊಳಗೆ. ಇಲ್ಲದೆ ಹೋದರೆ ಉಸಿರಾಡುವುದು ಹೇಗೆ, ಹೊಗೆಗಟ್ಟಿದೀ ಗೂಡಿನೊಳಗೆ. ಭಟ್ರು ನನ್ನಂಥವರಿಗೆ ಕಲಿಸಿದ ಪಾಠ ಇದು, ಅಥವಾ ಹೊಸ ತಲೆಮಾರು ಅವರಿಂದ ಕಲಿಬೇಕಾದ ಪಾಠ ಇದು. ಜೀವನದ ಸಣ್ಣ ಪುಟ್ಟ ಸಮಸ್ಯೆಗಳು ಪ್ರತಿಯೊಂದು ಸಂಸಾರದಲ್ಲೂ ಇರ್ತವೆ. ಅದಕ್ಕೋಸ್ಕರ ರಾತ್ರಿ ಬೆಳಗಿನೊಳಗೆ ಡೈವರ್ಸು ನೋಟಿಸ್ ಕೊಟ್ಟು ಹೋಗುವುದಲ್ಲ, ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವುದಲ್ಲ. ಇತ್ತೀಚೆಗೆ ಬಹಳ ನನಗೆ ಆಘಾತ ಉಂಟು ಮಾಡಿದ ವಿಷಯ, ಒಬ್ಬ ಪ್ರತಿಭಾವಂತನಾದ ಉತ್ತರ ಕನ್ನಡದ ಕವಿ, ಈಗ ಎರಡು ತಿಂಗಳ ಕೆಳಗೆ ಅಧ್ಯಾಪಕರಾಗಿದ್ದವರು, ಆರ್ಥಿಕ ಸಮಸ್ಯೆ ಇರಲಿಲ್ಲ. ಅವರ ಕವನ ಸಂಕಲನವನ್ನು ಅಕ್ಷರ ಪ್ರಕಾಶನದಂಥ ಪ್ರಕಾಶನ ಸಂಸ್ಥೆ ಪ್ರಕಟಿಸಿತ್ತು. ಆ ಕವಿ ಗಸು ಭಟ್ಟರು ಸಣ್ಣ ಖಿನ್ನತೆಗೊಳಗಾಗಿ ಈಗ ಎರಡು ತಿಂಗಳ ಕೆಳಗೆ ಆತ್ಮಹತ್ಯೆ ಮಾಡಿಕೊಂಡದ್ದು ಅವರು ಸತ್ತು ಒಂದು ತಿಂಗಳ ನಂತರ ನಮಗೆ ಗೊತ್ತಾಯಿತು. ಆದರೆ ಪರಮೇಶ್ವರ ಭಟ್ಟರು ಅವರು ನಮಗೆ ಕಲಿಸುವ ಪಾಠ, ಅಥವಾ ಹಿರಿಯರಾದ ದೇವರೇಗೌಡರು ನಮಗೆ ಕಲಿಸುವ ಪಾಠ, ಹೇಗೆ ಜೀವನದ ಆಸಕ್ತಿಯನ್ನು ಉಳಿಸಿಕೊಳ್ಬೇಕು, ಅದಕ್ಕೆ ಒಂದು ಸಾಹಿತ್ಯವನ್ನು ಊರುಗೋಲಾಗಿ ನಾವು ಹೇಗೆ ಬಳಸಿಕೊಳ್ಬೇಕು. ಆ ಇಂದ್ರಚಾಪದ ಒಂದೆರಡು ಹಾಸ್ಯ ಪ್ರಸಂಗಗಳು ನೋಡಿ, ಯಾರ ಕ್ಲಾಸ್ ಅಂತೂ ಗೊತ್ತಿಲ್ಲ, ಯಾರ ಯಾವ ಪಾಠ ಅಂತ ಕೇಳಬೇಡಿ. ಕ್ಲಾಸ್ ಮುಗಿಸಿ ರಸ್ತೆಯಲ್ಲಿ ಹೋಗುವ ಹುಡುಗಿಯರಿಬ್ಬರು ಮಾತಾಡ್ತಾ ಇದ್ದಾರೆ. ಒಬ್ಬಳು ಇನ್ನೊಬ್ಬಳಿಗೆ ಹೇಳ್ತಾಳೆ, ಗೊರೆಯುತ್ತಲಿದ್ದಳು ಆಕೆ ತರಗತಿಗಳು ಕೇಳಿಸುತ್ತಿದ್ದಿತೆ ನಿನಗೆ, ಗೊರೆಯುತ್ತಲಿದ್ದಳು ಆಕೆ ತರಗತಿಗಳು ಕೇಳಿಸುತ್ತಿದ್ದಿತೆ ನಿನಗೆ. ಅದಕ್ಕೆ ಇವಳು ಹೇಳ್ತಾಳೆ, ಕೇಳಿಸೋದಿದ್ದೀತೆ ಗೆಳತಿ ಎಬ್ಬಿಸಿದಳು, ಎಚ್ಚರವಾಯಿತು ನನಗೆ. ನಮ್ಮ ಕಾಲದಲ್ಲಿ ಎಂ ಕೆಂ ಕಾಲೇಜಿನಲ್ಲಿ ಹಾಸ್ಟೆಲ್ ಇತ್ತು. ಈಗ ಯಾವುದೇ ಕಾಲೇಜು ನೋಡಿ, ಹುಡುಗಿಯರ ಕಾಲೇಜ್ ಆರಂಭವಾಗ್ತದೆ, ಹುಡುಗರ ಕಾಲೇಜ್ ಇಲ್ಲ. ಆ ಹುಡುಗರ ಕಾಲೇಜುಗಳನ್ನೆಲ್ಲ ರದ್ದು ಮಾಡೋದು ಏನು ಕಾರಣ ಅಂತ ಪರಮೇಶ್ವರ ಭಟ್ರಯ್ಯ ಏನು ಜೋಕಲ್ಲಿ ಗೊತ್ತಾಗ್ತದೆ. ಹುಡುಗ ಹಾಸ್ಟೆಲ್ ಇದ್ದವ ಊರಿಗೆ ಹೋಗಿ ಬಂದಿದ್ದಾನೆ, ಬಂದಾಗ ಪ್ರಿನ್ಸಿಪಾಲ್ರ ಮಂಗಳಾರತಿ ಮಾಡ್ತಾ ಇದ್ದಾರೆ. ಸತ್ತ ನಿನ್ನ ಅಜ್ಜನ ಶವದ ಸಂಸ್ಕಾರಕ್ಕೆ ರಜೆಯನ್ನು ಪಡೆದು ನೀ ಹೋದೆ, ಸತ್ತ ನಿನ್ನ ಅಜ್ಜನ ಶವದ ಸಂಸ್ಕಾರಕ್ಕೆ ರಜೆಯನ್ನು ಪಡೆದು ನೀ ಹೋದೆ, ನೀನತ್ತ ಹೋದಾಗ ಅವನಿತ್ತ ಬಂದನು ನಿನ್ನನ್ನು ಕಾಣಬೇಕೆಂದು. ಪ್ರಿನ್ಸಿಪಾಲ್ಗೆ ಹೇಗಾದ್ರೆ ಇನ್ನೊಂದು, ದೊಡ್ಡವರಿವರೆಂದು ಆಧರಿಸಿದ್ರೇಕೆ ದೊಡ್ಡದಾದರೂ ಸಪ್ಪೆ ಗೆಣಸು, ಸಣ್ಣವರಿವರೆಂದು ಕಡೆಗಣಿಸಿದ್ರೇಕೆ ಸಣ್ಣದಾದರೂ ಖಾರ ಮೆಣಸು. ಮಂಗಳೂರಿನ ಬಸ್ಸಿನ ತಮಾಷೆ ಆಗ ಮಳಲಿಯವರು ನೆನಪು ಮಾಡಿಕೊಂಡ್ರು. ಆದರೆ ಮಳಲಿಯವರು ನೀವೊಂದು ಸೀರೆ ಅದನ್ನು ಕೋಟ್ ಮಾಡುವಾಗ ಒಂದು ತಪ್ಪಿತ್ತು, ಅದನ್ನು ಸರಿ ಮಾಡಿ ಹೇಳ್ತಾನೆ. ಕನ್ನಡದ ಜಾಣೆ, ಅವಳು ಅವಳ ಗಂಡನಿಗೆ ಏನೆಲ್ಲ ದುಶ್ಚಟ ಇತ್ತೋ ಏನೋ, ಅವಳು ಬಹಳ ಸೌಮ್ಯವಾಗಿ ಗಂಡನ ಹತ್ರ ಬೇಡಿಕೊಳ್ಳೋದು. ವರ್ಷಕ್ಕೊಮ್ಮೆ ಆದರೂ ದೀಪಾವಳಿಗೋಸ್ಕರ ಸೀರೆ ತರೋದು ಅಂತಿದೆ, ಆದರೆ ನೀವು ಅದನ್ನು ತರ್ತಾ ಇಲ್ಲ. ಅದನ್ನು ಹೇಳೋದು ಹೇಗೆ, ಸೂಚ್ಯವಾಗಿ ಹೇಳ್ತಾಳು. ನೀವೊಂದು ಸೀರೆಯ ಎನಗಾಗಿ ತಂದಂತೆ ನಾ ಕಂಡೆ ಕನಸನು ನಿನ್ನೆ. ಅದಕ್ಕೆ ಇವ ಕನ್ನಡದ ಜಾಣಯ ಹೇಳೋದು, ನಾಳೆ ಆ ಸೀರೆಯ ನಿನುಟ್ಟು ಮೆರೆದಂತೆ ಕನಸನು ಕಾಣೆನ್ನ ಚೆನ್ನೆ. ಕವಿಗೆ ಏನು ಬೇಕು, ಪರಮೇಶ್ವರ ಭಟ್ರ ಈ ಪಟ್ಟಿ ಬಹಳ ಪ್ರಸಿದ್ಧ, ಪ್ರತಿಭೆಯೊಂದಿರಬೇಕು, ವ್ಯುತ್ಪನ್ನ ಮತಿ ಬೇಕು, ಅಭ್ಯಾಸ ಗುರು ಸೇವೆ ಬೇಕು, ಈ ಹಳೆಯ ಪಟ್ಟಿ ಇನ್ನೊಂದು ಸೇರಿಸಬೇಕು, ಕವಿಗೆ ಜಾಹೀರಾತು ಬೇಕು, ಕವಿಗೆ ಜಾಹೀರಾತು ಬೇಕು ಅಂತ ಹೇಳಿದರು. ನನ್ನಂಥ ನೂರಾರು ವಿದ್ಯಾರ್ಥಿಗಳಿಗೆ ಅವರು ಪ್ರೋತ್ಸಾಹ ಕೊಟ್ಟು ಜಾಹೀರಾತು ನೀಡಿದರು. ಪರಮೇಶ್ವರ ಭಟ್ರಿಗೆ
ಕಾಳಿದಾಸ ಸಂಪುಟಕ್ಕೆ ಸಾಲ ಕೊಟ್ಟು ಸಹಾಯ ಮಾಡಿದ ಕೆಕೆ ಪೈಗಳು ನನಗೆ ಆ ಕಾಲದಲ್ಲಿ 2 ವರ್ಷದ ಎಂಎ ಅಧ್ಯಯನಕ್ಕೆ 2000 ರೂಪಾಯಿ ಸಾಲ ಸಿಗಬೇಕಾದರೆ ನಾನು ಸಾಕಷ್ಟು ಕಷ್ಟಪಡಬೇಕಾಗಿತ್ತು ನೀ ಕನ್ನಡ ಎಂಎ ಮಾರಾಯ ನಿನ್ನ ಕನ್ನಡ ಎಂಎ ಅವರು ಏನು ಕೆಲಸ ಸಿಗ್ತದೆ ನಾವು ಲೋನ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಅಪ್ಲಿಕೇಶನ್ ರಿಜೆಕ್ಟ್ ಆಗಿತ್ತು ಯಾರ್ಯಾರ ಮೂಲಕ ಕೆಕೆ ಪೈಗಳಿಗೆ ಹೇಳಿಸಿ ಒಂದು 2000 ರೂಪಾಯಿ ಲೋನ್ ಸ್ಯಾಂಕ್ಷನ್ ಮಾಡಿಕೊಂಡು ನಾನು ಕಷ್ಟದಲ್ಲಿ ಕಲಿತಾ ಇದ್ದವ ಹಾಗಾಗಿ ನನ್ನ ಒಂದು ಪುಸ್ತಕ ಪಬ್ಲಿಕೇಶನ್ಗೆ 500 ರೂಪಾಯಿ ಕೊಡುವ ಯೋಗ್ಯತೆ ನನಗಿರಲಿಲ್ಲ ಪರಮೇಶ್ ಬಿಟ್ಟರು ನನ್ನ ಮೊದಲ ಪುಸ್ತಕವನ್ನು ಪೇಜಾವರ ಸದಾಶಿವರಾಯರ ಶತಮಾನೋತ್ಸವ ಈ ವರ್ಷ ಮೊನ್ನೆ ನಾವು ಆಚರಿಸಿದೆವು ಸದಾಶಿವರಾಯರಿಗೆ ಸಂಬಂಧಪಟ್ಟ ಆ ನನ್ನ ಮೊದಲ ಸೆಮಿನಾರ್ ಪೇಪರನ್ನು ಪುಸ್ತಕ ರೂಪದಲ್ಲಿ ಅವರ 500 ರೂಪಾಯಿ ಖರ್ಚು ಮಾಡಿ ಕನ್ನಡ ಸಂಘದಿಂದ ಅದು ಪ್ರಕಟಿಸಿದೆ ಅವರ ಶಿಷ್ಯವಾತ್ಸಲ್ಯ ಅಂತರ ಚಂದ್ರವೀಚಿ ಚಿತ್ರಪಥೆ ಅಂತ ಹೇಳುವ ಹಾಸ್ಯ ಮುಕ್ತಕಗಳಲ್ಲಿ ಒಂದೆರಡು ಸಾಲು ಈಜುಕೊಳ ಈಜುಕೊಳದಲ್ಲಿ ಬೋರ್ಡ್ ಏನೋ ಹಾಕಿದ್ದಾರೆ ಈಜಿಗೆ ಹೋದವಳು ಬೋರ್ಡ್ ನೋಡಲಿಲ್ಲ ಸ್ವಲ್ಪ ಹೊತ್ತಾದ ಮೇಲೆ ಕಾವಲುಗಾರ ಬಂದು ಜೋರು ಮಾಡ್ತಾನೆ ಬೋರ್ಡ್ ಓದಿರಿ ತಾಯಿ ಈಜಲಪ್ಪಣೆ ಇಲ್ಲ ಬೋರ್ಡ್ ಓದಿರಿ ತಾಯಿ ಈಜಲಪ್ಪಣೆ ಇಲ್ಲ ಇವಳು ಜೋರು ಮಾಡ್ತಾಳೆ ಹೇಳಬಾರದೆ ಮೊದಲೇ ಪೆದ್ದೆ ಅದಕ್ಕೆ ಕಾವಲುಗಾರ ಹೇಳ್ತಾನೆ ಉಡುಗೆಯ ಕಳಚಲು ಅಡಚಣೆ ಏನಿಲ್ಲ ಅದಕ್ಕಾಗಿ ನಾನು ಸುಮ್ಮನಿದ್ದೆ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ನಿಷೇಧ ಇಲ್ಲ ಅದಕ್ಕೋಸ್ಕರ ನಾನು ಸುಮ್ಮನಿದ್ದೆ ಅಂತ ಅವನ ತಮಾಷೆ ತುಂಬೆಯ ಹೂ ಅಂತ ಏಳೆಗಳು 2 ಸಾಲಿನ ಏಳೆಗಳು ಈ ಲೋಕದಲ್ಲೂ ನಾವು ಪೋಲೋ ಆಟದ ಚೆಂಡು ಕಾಲನು ಆಟಗಾರನು ಹಳ್ಳಿಗಳಲ್ಲಿ ಕಾರಲ್ಲಿ ಹೋಗುವಾಗ ಎಷ್ಟೊತ್ತು ಪರಮೇಶ್ವರ ಕಾರ ಹಾಳಾಗಿತ್ತೋ ಗೊತ್ತಿಲ್ಲ ಅವರು ಇಲ್ಲಿ ಬರೀದು ನೋಡಿ ಆಗ ಹತ್ತಿದ ಕಾರನ್ನು ಈಗ ತಳ್ಳಲೇಬೇಕು ಹೀಗಿದೆ ಸುಖವು ದುಃಖವು ಈಗ ಕಾರ್ ಸ್ವಲ್ಪ ದೂಡಿ ಅಂತ ಡ್ರೈವರ್ ಹೇಳ್ತಾ ಇದ್ದಾನೆ ಸ್ಟಾರ್ಟಿಂಗ್ ಟ್ರಬಲ್ ಇದೆ ಅಂತ ಆಗ ಹತ್ತಿದ ಕಾರ ಈಗ ತಳ್ಳಲೇಬೇಕು ಹೀಗಿದೆ ಸುಖವು ದುಃಖವು ಹೊಗಳಿಕೆಯನ್ನು ಮೀರಿ ತೆಗಳಿಕೆ ಬಂದರೆ ಸೊಗಸಾದ ಕಾವ್ಯ ಬಂದಿ ಮಂಥಾನ ಅಂತವರ ಸ್ವತಂತ್ರ ಗಾದೆಗಳು ಅದರಲ್ಲಿ ಒಂದು ಗಾದೆ ಹೇಳ್ತೇನೆ ಪರಮೇಶ್ವರರದ್ದು ಸ್ವತಂತ್ರ ಗಾದೆ ಅವರು ಸ್ವತಂತ್ರ ಗಾದೆ ಒಗ್ಗಟ್ಟು ಕಟ್ಟಿದ ಮೇಲೆ ಮತ್ತೆ ಅವರ ಡಿಪಾರ್ಟ್ಮೆಂಟಲ್ಲಿ ಇದ್ದವರು ಬೇರೆ ಅಧ್ಯಾಪಕರು ಎಲ್ಲ ಅಂತ ಪುಸ್ತಕಗಳನ್ನೆಲ್ಲ ಬರೆದರು ಸ್ವತಂತ್ರ ಗಾದೆ ಒಗ್ಗಟ್ಟುಗಳು ಹಲವು ಪುಸ್ತಕಗಳು ಬಂದವು ಮತ್ತೆ ಪರಮೇಶ್ವರ ಒಂದೇ ಒಂದು ಸ್ವತಂತ್ರ ಗಾದೆ ಏನೂ ಇಲ್ಲದ ತಲೆಯಲ್ಲಿ ಏನೂ ಇಲ್ಲವೇ ಏನೂ ಇಲ್ಲದ ತಲೆಯಲ್ಲಿ ಏನೂ ಇಲ್ಲವೇ ಅದು ಕಣ್ಣು ಮುಚ್ಚಾಲೆ ಅಂತ ಒಂದು ಸ್ವತಂತ್ರ ಒಗಟುಗಳ ಸಂಕಲನ ಅದರಲ್ಲಿ ಒಂದು ಒಗಟು ಆ ಒಗಟಿಗೆ ಅವರದ್ದೇ ಉತ್ತರ ಅದು ಸ್ವಾರಸ್ಯ ತಪ್ಪಲೆ ತುಂಬ ಅನ್ನ ಇದೆ ತಿನ್ನೋರು ಮಾತ್ರ ಯಾರೂ ಇಲ್ಲ ತಪ್ಪಲೆ ತುಂಬ ಅನ್ನ ಇದೆ ತಿನ್ನೋರು ಮಾತ್ರ ಯಾರೂ ಇಲ್ಲ ಉತ್ತರ ಹಿರಿಯರ ಉಪದೇಶ ಮಾರಿ ಗುಡಿಲಿ ಮಾರುತ್ತಿರಾಯ ಮಾರಿ ಗುಡಿಲಿ ಮಾರುತ್ತಿರಾಯ ಉತ್ತರ ಸಂಸಾರದ ಕಷ್ಟದಲ್ಲಿ ಸಿಕ್ಕಿಕೊಂಡ ಕವಿ ಇಂತಹ ಒಗಟ್ಟುಕೊಂಡು ಮೇಘದೂತ ಪ್ರಕಟಿಸಿದರು ಭಟ್ರು ನಷ್ಟ ಆಗಲಿಲ್ಲ ಪುಸ್ತಕದಲ್ಲಿ ಅವರು ಕೆಕೆ ಬೀಳ್ಕೊಟ್ಟ ಸಾಲವನ್ನು ತೀರಿಸಿದರು ಪುಸ್ತಕದಲ್ಲಿ ಏನು ಅವರು ನಷ್ಟ ಅನುಭವಿಸಲಿಲ್ಲ ಸಾಲ ಮಾಡಿ ಪುಸ್ತಕ ಪ್ರಕಟಿಸಿ ಅವರು ಲಾಭ ಮಾಡಿದ್ದ ನೋಡಿ ಕುವೆಂಪು ಅಂತವರು ಆಶ್ಚರ್ಯಪಟ್ಟರಂತೆ ಭಟ್ರೆ ಏನು ಪವಾಡ ಮಾಡ್ತಾ ಇದ್ದೀರಿ ಮಂಗಳೂರಿಗೆ ಹೋಗಿ ಅಂತ ಮೇಘದೂತ ಪ್ರಕಟಿಸಿ ಅದು ಮಾರಾಟ ಆಗಿ ಅದರ ಲೆಕ್ಕಾಚಾರ ನೋಡಿದಾಗ ಭಟ್ರಿಗೆ ಎಷ್ಟು ಲಾಭ ಆಯಿತು ನೋಡಿದರೆ 35 ರೂಪಾಯಿ ಲಾಭ ಆಯ್ತಂತೆ ಅದಕ್ಕೆ ಭಟ್ರು ತಮಾಷೆ ಮಾಡಿ ಹೇಳ್ತಿದ್ರು ಬೋಧರಾಜನಿಗೆ ಅದು ಕಾಳಿದಾಸನಿಗೆ ಅಕ್ಷರಕ್ಕೆ 100,000 ಸಿಗ್ತಾ ಇತ್ತಂತೆ ಆ ರಾಜ ಅಷ್ಟು ಕೊಡ್ತಾ ಇದ್ದಂತೆ ಆದರೆ ನನಗೆ 100,000 ತೂತಾದರೂ ಇರಲಿ ಅಂತ ನಾನು 35 ರೂಪಾಯಿ ಕೊಟ್ಟು ಒಂದು ಸೊಳ್ಳೆ ಪರದೆ ತಗೊಂಡೆ ಒಂದೆರಡು ವಚನಗಳನ್ನು ಹಾಡಿದರು ನಾನು ಒಂದೆರಡು ವಚನ ಉಪ್ಪು ಕಡಲನ ಒಂದು ವಚನ ಓದಿ ಹೇಳ್ತೇನೆ ಒಂದು ಸ್ಕೂಟರಿನ ಒಂದು ಚಿತ್ರ ಹೇಗಿದೆ ನೋಡಿ ಆ ಸ್ಕೂಟರ್ ಹೋಗುವ ದಂಪತಿಗಳ ಚಿತ್ರ ಸ್ಕೂಟರ್ ನಡೆಸುವ ಗಂಡನ ಮುಖ ಪಯಣದ ದಿಕ್ಕಿಗೆ ಮನೆಯ ಕಡೆಗೆ ಸ್ಕೂಟರ್ ನಡೆಸುವ ಗಂಡನ ಮುಖ ಪಯಣದ ದಿಕ್ಕಿಗೆ ಮನೆಯ ಕಡೆಗೆ ಹಿಂದೆ ಕೂತ ಹೆಂಡತಿಯ ಮುಖ ಬೀದಿಯ ದಿಕ್ಕಿಗೆ ಅಂಗಡಿಯ ಕಡೆಗೆ ಹೀಗೆ ಪತಿಯ ಮುಖ ಅತ್ತ ಸತಿಯ ಮುಖ ಇತ್ತ ಆದರೇನು ಒಮ್ಮುಖವಾದರೆ ಚಿತ್ತ ಸುಖವದುವೆ ಸದಾಶಿವ ಗುರು ಇನ್ನು ಬಾಲ್ಯದಲ್ಲಿ ಅಪ್ಪನ ಜೊತೆಯಲ್ಲಿ 2-3 ಗಂಟೆ ಪ್ರಯಾಣ ಮಾಡಿ ಶಿವಮೊಗ್ಗಕ್ಕೆಲ್ಲ ನಾಟಕ ನೋಡಲಿಕ್ಕೆ ಸೈಕಲ್ ಹೋದ ನೆನಪಿರಬೇಕು ಸೈಕಲ್ನ ಒಂದು ಪ್ರತಿಮೆ ಉಪಯೋಗಿಸಿ ಒಂದು ವಚನ ಬರೀತಾರೆ
ಬ್ರೇಕ್ ಇಲ್ಲದ, ಬೆಲ್ಲಿಲ್ಲದ, ಲೈಟ್ ಇಲ್ಲದ, ಲೈಸೆನ್ಸ್ ಇಲ್ಲದ ಸೈಕಲನ್ನು ಮೆಟ್ಟೆಂದೆ. ಬ್ರೇಕ್ ಇಲ್ಲದ, ಬೆಲ್ಲಿಲ್ಲದ, ಲೈಟ್ ಇಲ್ಲದ, ಲೈಸೆನ್ಸ್ ಇಲ್ಲದ ಸೈಕಲನ್ನು ಮೆಟ್ಟೆಂದೆ. ಟಾರ್ ಇಲ್ಲದ, ಕಲ್ಲಿಲ್ಲದ, ಈ ಹೊಳ್ಳದೆ, ಈ ಕೊಳ್ಳದೆ ನಡೆಯೆಂದೆ. ಆದರೂ ನಾನು ಎದೆಗೆಡದೆಯೇ, ಎದೆ ಎಡಬಿಡದೆಯೇ ಪೆಡಲೊತ್ತುವೆ, ಮುಂದಾಗುವೆ, ಗುರಿ ಮುಟ್ಟುವೆ ಸದಾಶಿವ ಗುರು. ಪಾಮರದಲ್ಲಿ ಮಾತಿನ ಬಗ್ಗೆ ಒಂದು ವಚನ. ಭಟ್ರು ಒಳ್ಳೆಯ ಮಾತುಗಾರರು, ಬೇರೆಯವರ ಮಾತುಗಳನ್ನು ಕೇಳ್ತಿದ್ರು. ಮಂಗಳೂರಲ್ಲಿ ತಾಳಮದ್ದಲೆಯ ಮಾತು ಸಾಕಷ್ಟು ಕೇಳಿರ್ಬೋದು. ಯಾರ ಮಾತು ಹೇಗೆ ಅಂತ ಅವ್ರದ್ದು ಒಂದು ಮಾತಿನ ಬಗ್ಗೆ ಒಂದು ವಚನ. ಕೆಲವರ ಮಾತು ಹಲಸಿನ ಹಣ್ಣಿನ ಹಾಗೆ ಸೇಡೆ ಸೇಡೆಯಾಗಿ ಹೆಚ್ಚಬೇಕು. ಮೇಣ, ಚೂಳಿ, ಗೂಜು ಬಿತ್ತ ಬೇರ್ಪಡಿಸಬೇಕು. ತೊಳೆಯ ನೆತ್ತಿ ತಿನ್ನಬೇಕು. ತಿಂದ ಮೇಲೆ ಅರಗುವುದಕ್ಕೆ ಶ್ರಮ ಪಡಬೇಕು. ಅರಗದಿದ್ದರೆ ಹೊಟ್ಟೆ ಬೆನೆಗೆ ಮದ್ದು ತಿನ್ನಬೇಕು ಸದಾಶಿವ ಗುರು. ಎಷ್ಟೋ ಅಭಿನಂದನ ಸಮಾರಂಭಗಳಿಗೆ ಭಟ್ರು ಹೋದದ್ದುಂಟು. ಯಾವುದೋ ಅಭಿನಂದನ ಸಮಾರಂಭದಲ್ಲಿ ಅಭಿನಂದನ ಭಾಷಣದವರು ಏನು ಅವರಿಗೆ ಸೂಚ್ಯವಾಗಿ ಹೇಳಿದರು ಗೊತ್ತಿಲ್ಲ. ಪರಮೇಶ್ವರ ಅದಕ್ಕೆ ಭಟ್ರು ಅದಕ್ಕೆ ಉತ್ತರ ಕೊಡುವ ರೀತಿಯಲ್ಲಿ ಒಂದು ವಚನ ಬರೆಯುತ್ತಾರೆ. ಮಾವಿನ ಮರಗಳೆಲ್ಲ ಸಭೆ ಸೇರಿ ಬಾದಾಮಿ ಮಾವಿನ ಮರಕ್ಕೆ ಸನ್ಮಾನ ಮಾಡಿದವು. ಮಾವಿನ ಮರಗಳೆಲ್ಲ ಸಭೆ ಸೇರಿ ಬಾದಾಮಿ ಮಾವಿನ ಮರಕ್ಕೆ ಸನ್ಮಾನ ಮಾಡಿದವು. ಆಗ ಒಂದು ಹುಳಿ ಮಾವಿನ ಮರ ಹೀಗೆ ಅಭಿನಂದನ ಭಾಷಣ ಮಾಡಿತು. ಕಳೆದ 35 ವರ್ಷಗಳಿಂದ ನೀವು ನನಗೆ ಬಾದಾಮಿ ಹಣ್ಣು ಕೊಟ್ಟಿರಿ. ಇನ್ನು ಮುಂದಕ್ಕೆ ನೀವು ಗೇರು ಹಣ್ಣನ್ನು ಬಿಡಬೇಕು, ಏಕೆಂದರೆ ನನಗೆ ಗೇರು ಪ್ರಿಯ. ಇದಕ್ಕೆ ಏನೆನ್ನುವೆ ಸದಾಶಿವ ಗುರು? ಹೀಗೆ ಅಭಿನಂದನ ಭಾಷಣದಲ್ಲಿ ಬೇಡಿಕೆ ಇಟ್ಟರೆ ಏನು ಹೇಳಬೇಕು? ಅವರ ಒಂದು ಭಾವಗೀತೆಯನ್ನು, ಅತಿಥಿಗೆ ಎಂಬ ಭಾವಗೀತೆಯನ್ನು ಉಡುಪಿಯ ಸಮವೇದ ತಜ್ಞರಾದ, ಪೂರ್ಣಪ್ರಜ್ಞೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದ ರಾಜಗೋಪಾಲಾಚಾರ್ಯರು ಬಹಳ ಸೊಗಸಾಗಿ ಹಾಡ್ತಾ ಇದ್ರು. ಇಲ್ಲ, ರೆಕಾರ್ಡ್ ಎಲ್ಲ ಉಳಿದಿರ್ಲಿಕ್ಕಿಲ್ಲ. ಇವತ್ತಿಗೂ ನೆನಪಾಗ್ತದೆ, ಎಷ್ಟು ಚೆನ್ನಾಗಿ ಅದನ್ನು ಭಟ್ರೆದರಿಗೆ ಅವರು ಸಭೆಗಳಲ್ಲಿ ಹಾಡ್ತಾ ಇದ್ರು ಅಂತ. ಅತಿಥಿಗೆ ಅಂತ, ಅದರಲ್ಲೂ ಪರಮೇಶ್ವರ ನಿತ್ಯ ಸಂಸಾರದ ಕಷ್ಟ ಸುಖಗಳೇ ಇರು. ಹೀಗೆ ಹೇಳದೆ ಬರುವಿರೆಂದು ನಮಗೆ ಗೊತ್ತೇ, ಎರಡು ದಿನ ತಡವಾಗಿ ಬರಬಾರದಿತ್ತೆ. ಹೀಗೆ ಹೇಳದೆ ಬರುವಿರೆಂದು ನಮಗೆ ಗೊತ್ತೇ, ಎರಡು ದಿನ ತಡವಾಗಿ ಬರಬಾರದಿತ್ತೆ. ಹಣ ಕಟ್ಟಲಿಲ್ಲೆಂದು ವಿದ್ಯುತ್ ನಿಲ್ಲಿಸಿದರು. ಮುನಿಸಿಪಾಲಿಟಿ ಇಂದು ನೀರಿಲ್ಲವೆಂದಿದ್ದು. ಅಕ್ಕಿ ನಿನ್ನೆಯೇ ಮುಗಿಯಿತೆಂದು ಹೇಳಿದಳಜ್ಜಿ. ಸಕ್ಕರೆಯ ಕೋಟವು ಮೊನ್ನೆಯೇ ಮುಗಿಯಿತಂತೆ. ಹೀಗೆ ಹೇಳದೆ ಬರುವಿರೆಂದು ನಮಗೆ ಗೊತ್ತೇ, ಎರಡು ದಿನ ತಡವಾಗಿ ಬರಬಾರದಿತ್ತೆ. ನನ್ನ ಮಾತುಗಳ ಮುಕ್ತಾಯಕ್ಕೆ ಬರ್ತಾ ಇದ್ದೇನೆ. ಈ ಹಾಸ್ಯ ಅದು ನಗೆ ವಜ್ರಾಯುಧಕ್ಕಿಂತಲೂ ಬಿರುಸು ಅಂತ ಬೇಂದ್ರೆ ಅಂತ ಹಿರಿಯರು ಹೇಳಿದ್ದುಂಟು. ಕನ್ನಡದ ಹಾಸ್ಯ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟ ಬೇಂದ್ರೆ, ನಾಕಸ್ತೂರಿ, ಜಿ ಪಿ ರಾಜರತ್ನಂ, ಕೈಲಾಸಂ, ಬಿ ಜಿ ಭಟ್ಟ, ವೈ ಎನ್ ಕೆ, ಎಚ್ ಎಸ್ ಬಿಳಿಗಿರಿ, ಡುಂಡಿರಾಜ್, ಬಿ ಆರ್ ಲಕ್ಷ್ಮಣ್ ರಾವ್, ಹೀಗೆ ಅಂಥವರ ಪಟ್ಟಿಗೆ ಪರಮೇಶ್ವರ ಭಟ್ರು ಸೇರುತ್ತಾರೆ. ತುಂಬ ಚೆನ್ನಾಗಿ ತನ್ನ ಕಾಲದಲ್ಲಿ ಆ ಹಾಸ್ಯ ಸಾಹಿತ್ಯವನ್ನು ಅವರು ಮುಂದೆ ಕೊಂಡೊಯ್ದರು. ನಮ್ಮ ನವ್ಯದವರು 70ರ ದಶಕದಲ್ಲಿ ಯುರೋಪಿಯನ್ ಸಾಹಿತ್ಯವನ್ನು, ಇಂಗ್ಲಿಷ್ ಸಾಹಿತ್ಯವನ್ನು ವೈಭವೀಕರಿಸುತ್ತಿದ್ದ ಆ ಅಬ್ಬರದ ದಿನಗಳಲ್ಲಿ ಪರಮೇಶ್ವರ ಭಟ್ರು ಸಂಸ್ಕೃತ ಭಾಷಾಂತರ ಕೃತಿಗಳನ್ನು, ಹಳಗಡ ವಿಮರ್ಶೆಯನ್ನು ಎಲ್ಲ ಬರೆದರು, ಹಾಸ್ಯ ಸಾಹಿತ್ಯ ಬರೆದರು. ಇವೆಲ್ಲವೂ ಆ ಕಾಲದಲ್ಲಿ ಆ ನವ್ಯ ಚಳುವಳಿಯ ಆ ದಿನಗಳಲ್ಲಿ ಅಲಕ್ಷ್ಯಕ್ಕೆ ಒಳಗಾದದ್ದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಯಾಕಂದರೆ ವೈ ಎನ್ ಕೆ ತಬ್ಬಿಪ್ಪು ಅಂತ ಒಂದು ಹನಿಗವನ್ನು ಬರೀತಾರೆ. ಇಬ್ಬರಲ್ಲಿ ಯಾರನ್ನು ತಬ್ಬುವುದೆಂದು ಗೊತ್ತಾಗದೆ ಅವನು ತಬ್ಬಿಬ್ಬು. ಆದರೆ ನವ್ಯದವರಿಗೆ ಯಾವ ಗೊಂದಲವೂ ಇರಲಿಲ್ಲ, ಅವರು ಇಂಗ್ಲೀಷನ್ನೇ ತಬ್ಬಿಕೊಂಡದ್ದು. ಯಾರೊಬ್ಬರು ಹೇಳಿದ್ದುಂಟು, ಅವರ ಕೆಲವರ ದಿಂಬಿನಡಿ ಹುಡುಕಿ ತೆಗೆದರೆ ನೀವು ಅಲ್ಲಿ ಕಾಫ್ ಕಾ ಕಾಮು ಯಾರ್ಯಾರೆಲ್ಲ ಸಿಗ್ತಾರೆ ಅಂತೆಲ್ಲ ತಮಾಷೆ ವಿಮರ್ಶೆಯಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ಕಾಲದಲ್ಲಿ ಭಾಷಾಂತರ ಮಾಡಿದ ಪರಮೇಶ್ವರ ಭಟ್ಟರಾಗಲಿ ಅಥವಾ ಬಹಳ ಅದ್ಭುತವಾದ ಸಂಶೋಧನಾ ಲೇಖನಗಳನ್ನು ಬರೆದ, ಭಾನುಮತಿಯ ನೆತ್ತವನ್ನು ಬರೆದ ಸಿಡಿಎಫ್ ಕೃಷ್ಣ ಭಟ್ಟರಾಗಲಿ, ಆ ಕಾಲದ ವಿಮರ್ಶೆಯಲ್ಲಿ ಅವರು ಅಲಕ್ಷ್ಯಕ್ಕೆ ಗುರಿಯಾದದ್ದು ಈಗ ನೋಡಿದರೆ ಅದು ಆಶ್ಚರ್ಯದ ವಿಷಯವೇನೂ ಅಲ್ಲ. ಅದು ಆ ಕಾಲದ ಆ ವಿಮರ್ಶೆಯ ಒಂದು ಹುಚ್ಚು ಹೊಳೆ ಹಾಗಿತ್ತದು. ಕಾಳಿದಾಸನ ಒಂದು ಮಾತನ್ನು ಆಗ ನೆನಪು ಮಾಡಿಕೊಂಡು,
ಸಂಚಾರಿಣಿ ದೀಪಶಿಖ ಚೆಲುವೆ ಹಿಂದುಮತಿಯನ್ನು ವರ್ಣಿಸುತ್ತಾ ಒಂದು ನಡೆಯುತ್ತಿದ್ದ ದೀವಟಿಗೆ ಅಂತ ಕಾಳಿದಾಸ ವರ್ಣಿಸಿದ್ದುಂಟು. ಅದು ಅವಳ ಲಾವಣ್ಯವನ್ನು ಕುರಿತ ಮಾತು ಮಾತ್ರ ಅಲ್ಲ, ಅದು ನಮ್ಮ ಸಾಹಿತ್ಯ ಪರಂಪರೆ ಮುಂದುವರಿಬೇಕಾದ ರೀತಿಯನ್ನು ಕುರಿತ ಒಂದು ರೂಪಕ ಕೂಡ ಹೌದು. ಪರಮೇಶ್ವರ ಭಟ್ರ ಅವರ ಕೃತಿಗಳನ್ನು ವಿಮರ್ಶೆ ಮಾಡುವುದು ಒಬ್ಬರಿಂದ ಸಾಧ್ಯ ಅಲ್ಲ. ಅವರ ಒಂದೊಂದು ಸಂಪುಟದ ಅನುವಾದದ ಬಗ್ಗೆ ಎಷ್ಟೆಷ್ಟು ಪಿ ಎಚ್ ಡಿಗಳು ಬರಬಹುದು. ಬರಲಿಲ್ಲ, ಒಂದೇ ಒಂದು ಯೂನಿವರ್ಸಿಟಿಯವರ ಬಗ್ಗೆ ಆಸಕ್ತಿ ವಹಿಸಲಿಲ್ಲ ಅಂತ ನಾವು ಬೇಸರ ವ್ಯಕ್ತಪಡಿಸಬೇಕು ಅಂತಿಲ್ಲ. ಈಗಲಾದರೂ ಹೊಸ ಎಚ್ಚರ ಮೂಡಿದೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಒಬ್ಬರು ಪರಮೇಶ್ವರ ಭಟ್ರ ಕೃತಿಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ತೊಡಗಿದ್ದಾರೆ. ಇಂಥ ಹತ್ತಾರು ಜನ ಅವರ ಕೃತಿಗಳ ಬಗ್ಗೆ, ಮುಖ್ಯವಾಗಿ ಭಾಷಾಂತರ ಕೃತಿಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ. ಇಂಥ ಮರು ಓದುಗಳ ಮೂಲಕ ನಾವು ಆ ನಮ್ಮ ಗುರುಗಳಿಗೆ ಗೌರವವನ್ನು ಸಲ್ಲಿಸೋಣ ಅಂತ ಅವರಿಗೆ ಈ ಶತಮಾನೋತ್ಸವದ ಸಂದರ್ಭದಲ್ಲಿ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.